ಉಪ ಚುನಾವಣೆ ಕಾವೇರುತ್ತಿರುವಾಗಲೇ ಜಿಲ್ಲಾಡಳಿತಗಳು ಚುನಾವಣಾ ಅಧಿಕಾರಿಗಳು ಮತದಾನ ಜಾಗೃತಿ ಮತ್ತು ಇನ್ನಿತರ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುತ್ತಿರುವ ಹೊತ್ತಿನಲ್ಲಿಯೇ ಕಾಪು ವಿಧಾನಸಭಾ ಕ್ಷೇತ್ರದ ಮೂಡುಬೆಳ್ಳೆ ಗ್ರಾಮದ ಕಟ್ಟಿಂಗೇರಿ ಒಂದನೇ ವಾರ್ಡ್ನ ಮತದಾರರು ತಮ್ಮ ಊರಿಗೆ ರಸ್ತೆ ಬಸ್ ಸಂಪರ್ಕ ಮತ್ತು ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಆಗ್ರಹಿಸಿ ಮತದಾನ ಬಹಿಷ್ಕಾರಕ್ಕೆ ಕರೆ ನೀಡಿದ್ದಾರೆ ಕಟ್ಟಿಂಗೇರಿ ಗ್ರಾಮದ ಅಕ್ಷರ ಕರಾವಳಿ ರಸ್ತೆಯು ತೀರಾ ದುಸ್ಥಿತಿಯಲ್ಲಿದ್ದು ಸುಮಾರು ಹತ್ತು ವರ್ಷಗಳಿಂದ ಆಯ್ಕೆಯಾದ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದರೂ ಯಾವುದೇ ಸ್ಪಂದನೆ ಸಿಗಲಿಲ್ಲ ಎರಡು ಕಿಲೋಮೀಟರ್ ಉದ್ದದ ಕಟ್ಟಿಂಗೇರಿ ಅಕ್ಷರ ಕರಾವಳಿ ರಸ್ತೆ ಹಾಗೂ ಅದರಲ್ಲಿರುವ ಎರಡು ಸೇತುವೆಗಳ ದುಸ್ಥಿತಿಯಿಂದ ಕಳೆದ ನಾಲ್ಕು ವರ್ಷಗಳಿಂದ ಬಸ್ ಸಂಚಾರ ಸ್ಥಗಿತಗೊಂಡು ಜನರು ಪರದಾಡುತ್ತಿದ್ದಾರೆ ಅಲ್ಲದೆ ಒಂದು ಕಿಲೋಮೀಟರ್ ಉದ್ದದ ಕುಮೆರೊಟ್ಟು ರಸ್ತೆ ಹಾಗೂ ಮೂಲಭೂತ ಸೌಕರ್ಯಗಳಾದ ನೀರು ದಾರಿದೀಪ ಮತ್ತಿತರ ಸಮಸ್ಯೆಗಳು ಮತದಾನ ಬಹಿಷ್ಕಾರಕ್ಕೆ ಕಾರಣವಾಗಿದೆ ಈ ಬಗ್ಗೆ ಜಿಲ್ಲಾಡಳಿತ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ತಾಲೂಕು ಚುನಾವಣಾಧಿಕಾರಿ ಮತ್ತು ಸಹಾಯಕ ಚುನಾವಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಈ ಕುರಿತಾಗಿ ವಾರ್ಡ್ನ ಎಲ್ಲಾ ಮತದಾರರು ಒಕ್ಕೂರಲ ನಿರ್ಧಾರ ಮಾಡಿದ್ದು ಕಟ್ಟಿಂಗೇರಿ ಅಂಗನವಾಡಿ ಬಳಿ ನಡೆದ ಸಭೆಯಲ್ಲಿ ಗ್ರಾಮದ ಸಮಸ್ಯೆಗಳು ಪರಿಹಾರವಾಗಿ ಬಸ್ ಸಂಚಾರ ಪ್ರಾರಂಭಗೊಳ್ಳದೆ ಕಟ್ಟಿಂಗೇರಿ ವಾರ್ಡ್ ಒಂದರ ಗ್ರಾಮಸ್ಥರು ಮುಂದಿನ ಯಾವುದೇ ಚುನಾವಣೆಯಲ್ಲಿ ಮತದಾನ ಮಾಡುವುದಿಲ್ಲ ಎಂದು ನಿರ್ಣಯವನ್ನ ಕೈಗೊಂಡಿದೆ ಾರೆ ಒಟ್ಟಿನಲ್ಲಿ ಕಟ್ಟಿಂಗೇರಿ ಒಂದನೇ ವಾರ್ಡ್ನ ಮತದಾರರ ಮತದಾನ ಬಹಿಷ್ಕಾರ ನಿರ್ಧಾರವು ತಮ್ಮ ಮೂಲಭೂತ ಹಕ್ಕನ್ನು ಕೂಡ ತ್ಯಾಗ ಮಾಡಲು ಮುಂದಾಗಿರುವುದು ಗ್ರಾಮದ ಮತದಾರರು ಎಷ್ಟೊಂದು ನೊಂದಿದ್ದಾರೆ ಎಂಬುದನ್ನು ತೋರಿಸಿಕೊಡುತ್ತದೆ ನಮಸ್ಕಾರ ವೀಕ್ಷಕರೇ ಡಿಬೇಟ್ ಅವರಿಗೆ ಸ್ವಾಗತ ನಾನು ಪ್ರಗತಿ ಎಸ್ ಪುತ್ರ ಇವತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೊಂದು ಕಟ್ಟಿಂಗೇರಿ ಒಂದು ಗ್ರಾಮದ ಸಮಸ್ಯೆಯ ಬಗ್ಗೆ ಮಾತಾಡ್ತಾ ಹೋಗ್ತೇವೆ ಈಗಷ್ಟು ನೀವು ವಿಡಿಯೋದಲ್ಲಿ ನೋಡಿದ್ರಿ ಏನೆಲ್ಲ ಸಮಸ್ಯೆಗಳನ್ನ ಈ ಊರಿನ ಜನರು ಅನುಭವಿಸ್ತಾ ಇದ್ದಾರೆ ಅಂತ ನಾವು ವಿಡಿಯೋ ನೋಡುವಾಗಲೇ ಗೊತ್ತಾಗ್ತಿದೆ ಇಲ್ಲಿ ಒಂದಲ್ಲ ಎರಡಲ್ಲ ಸಮಸ್ಯೆಗಳು ಅನೇಕ ಸಮಸ್ಯೆಗಳಿದೆ ಸಾಮಾನ್ಯವಾಗಿ ಒಂದು ಊರಿನಲ್ಲಿ ನೀರಿನ ಸಮಸ್ಯೆ ಅಂತ ಬರ್ ಬರ್ಬೋದು ಒಂದು ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಸೊ ಬೇರೆ ಟೈಮಲ್ಲಿ ಇನ್ನೊಂದು ಸಮಸ್ಯೆಗಳು ಇರ್ತದೆ ಆದರೆ ಈ ಊರಿನಲ್ಲಿ ಅನೇಕ ವರ್ಷಗಳಿಂದ ಹಲವಾರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಇಲ್ಲಿಯ ತನಕವೂ ಕೂಡ ಅವರಿಗೆ ಯಾವುದೇ ಒಂದು ಪರಿಹಾರ ಸಿಕ್ಕಿಲ್ಲ ಸೊ ಇದರ ಬಗ್ಗೆ ಸ್ವತಃ ಅದೇ ಊರಿನವರೇ ಬಂದು ಅವರ ಸಮಸ್ಯೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ ಸೊ ಮೊದಲನೇದಾಗಿ ನಾನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಬೆಳ್ಳೆ ಶಿವಾಜಿ ಎಸ್ ಸುವರ್ಣ ಇವರು ಬೆಳ್ಳೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನಮ್ಮ ಜೊತೆ ಇದ್ದಾರೆ ದೇವದಾಸ್ ಹೆಬ್ಬಾರ್ ಕಟ್ಟಿಂಗೇರೆ ಇವರು ಮಾಜಿ ಅಧ್ಯಕ್ಷರು ಉಡುಪಿ ತಾಲೂಕ್ ಪಂಚಾಯತ್ ಸರ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮುಖ್ಯವಾಗಿ ಸರ್ ಇವತ್ತು ನಾವು ನಿಮ್ಮದೇ ಊರಿನ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ ಈಗಾಗಲೇ ನೀವು ಕೂಡ ನೋಡಿದರೆ ನಿಮ್ಮ ಊರಿನ ಸಮಸ್ಯೆನ ನಾವು ಒಂದು ವಿಡಿಯೋ ಮೂಲಕ ತೋರಿಸಿದ್ವಿ ನಾನು ಆವಾಗಲೇ ಹೇಳಿದ್ದೆ ಸರ್ ಸಾಮಾನ್ಯವಾಗಿ ಒಂದಲ್ಲ ಎರಡು ಸಮಸ್ಯೆಗಳು ಕೆಲವೊಂದು ಊರಲ್ಲಿ ಇರ್ತದೆ ಸೊ ನಾನು ಕಟ್ಟಿಂಗೇರಿಯವರು ನಿಮ್ಮ ಜೊತೆ ಮಾತಾಡ್ತೇನೆ ಸರ್ ಅನೇಕ ಸಮಸ್ಯೆಗಳು ಇದೆ ಇದುಲ್ಲ ಯಾವಾಗ ಪ್ರಾರಂಭ ಆಯಿತು ನಿಮ್ಮ ಊರಲ್ಲಿ ಅನ್ನುವಂಥದ್ದು ಇದು ಬೆಳ್ಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೊಳಪಟ್ಟ ಕಟ್ಟಿಂಗೇರಿ ಗ್ರಾಮ ವಾರ್ಡ್ ಒಂದು ಇದು ಸಮಸ್ಯೆಗಳು ಮೊದಲು ರಸ್ತೆ ಇರಲಿಲ್ಲ ಈ ಮುಂಚೆ ರಸ್ತೆ ಇಲ್ಲದ ಸಮಯದಲ್ಲಿ ರಸ್ತೆ ಆಯಿತು ಅದನ್ನು ಕಳೆದ ಒಂದು ಹದಿನಾರು ವರ್ಷದ ಹಿಂದೆ ನಬಾರ್ಡ್ ಮೂಲಕ ಆ ರಸ್ತೆಗೆ ಡಾಮರೀಕರಣ ಆಯಿತು ಹದಿನಾರು ವರ್ಷದ ಹಿಂದೆ ಡಾಮರೀಕರಣ ಆಗುವಾಗ ಕೆಲವು ಸೇತುವೆಗಳನ್ನು ಸಹ ಪುನರ್ರಚನೆ ಮಾಡಿದ್ದು ಇದೆ ಕಳೆದ ಒಂದು ಎಂಟು ವರ್ಷಗಳಿಂದ ಈ ರಸ್ತೆಗೆ ಎಂಟು ವರ್ಷ ಮೊದಲು ಪ್ಯಾಚ್ ವರ್ಕೆಲ್ಲ ಮಾಡ್ತಾ ಇತ್ತು ಅದಕ್ಕೆ ಅ ಆಮೇಲೆ ನಿಧಾನವಾಗಿ ಒಂದು ನಾಲ್ಕೈದು ವರ್ಷದ ಹಿಂದೆ ಬಸ್ಸು ಬಸ್ಸುಗಳು ಎರಡು ಬಸ್ಸು ಸಂಚಾರ ಆಗ್ತಾಯಿತ್ತು ಶಾಲಾ ಮಕ್ಕಳು ರೈತರು ಕೂಲಿ ಕಾರ್ಮಿಕರು ಮಹಿಳೆಯರು ಈ ಬಸ್ನ ಮೂಲಕ ಸಂಚಾರ ಮಾಡ್ತಾಯಿದ್ರು ಸುಮಾರು ನಮಗೆ ಮೂಡುಬೇಳೆ ಪೇಟೆಗೆ ಬರಬೇಕಾದ್ರೆ ಸಾಧಾರಣ ಒಂದು ಎರಡು ಕಿಲೋಮೀಟರ್ ದೂರ ನಾವು ಬಸ್ಸಿನಲ್ಲಿ ಕ್ರಮಿಸಬೇಕಾಗ್ತದೆ ಅದಕ್ಕೋಸ್ಕರ ಬಸ್ ಅಗತ್ಯ ಇದೆ ಇದೇನಾಯಿತು ಕಾಲು ಸೇತುವೆ ಸಾಧಾರಣ ಒಂದು ಆ ಐದು ಆರು ವರ್ಷದ ಹಿಂದೆ ಕಾಲು ಸೇತುವೆ ಸ್ವಲ್ಪ ಒಂದು ಮುರಿದು ಬಿತ್ತು ಒಂದು ಸೇತುವೆ ಸಣ್ಣ ಸೇತುವೆ ಅದು ಎರಡು ಸೇತುವೆ ಇದೆ ಒಂದು ಮೂರು ವರ್ಷದ ಹಿಂದೆ ಇನ್ನೊಂದು ಒಂದು ಸೇತುವೆ ಸಂಪೂರ್ಣ ಹೋಗಿತ್ತು ಅದನ್ನು ಕಳೆದ ವರ್ಷ ಅಲ್ಪ ಪ್ರಮಾಣ ಸರಿ ಮಾಡಿದರು ಹೊಸ್ತು ಮಾಡಿದರು ಆದರೆ ಕಾರ್ಯಕ್ರಮ ಇದು ಸಂಪೂರ್ಣ ಮಾಡಲಿಲ್ಲ ಅದನ್ನು ಒಂದು ಲೈಟ್ ಕಂಬ ನೀವೇ ಇದರಲ್ಲಿ ವಿಡಿಯೋದಲ್ಲಿ ನೋಡಿದಾಗ ಲೈಟ್ ಕಂಬ ನಡುವಿನಲ್ಲಿದೆ ಅದನ್ನು ಸಹ ಒಂದು ತೆರವು ಮಾಡಲಿಲ್ಲ ಆಮೇಲೆ ಎರಡು ಬದಿಯ ಡಾಮರೀಕರಣ ಸಹ ಮಾಡದೆ ಹಾಗೆ ಅದನ್ನು ಬಿಟ್ಟು ಹೋಗಿದ್ದಾರೆ ಇನ್ನೊಂದು ಕಿರು ಸೇತುವೆ ಅಪಾಯಕಾರಿ ಸ್ಥಿತಿಯಲ್ಲಿ ಬಸ್ಸುಗಳು ನಾನು ಈಗಾಗಲೇ ಹೇಳಿದಾಗೆ ನಾಲ್ಕೈದು ವರ್ಷದಿಂದ ಬಸ್ಸುಗಳು ನಿಂತು ಹೋಯಿತು ನಾವು ಎಲ್ರಿಗೂ ಮನವಿ ಮಾಡಿದ್ದೆವು ನೋಡಿ ಈ ರೀತಿ ಆಗ್ತಾ ಉಂಟು ಪ್ರತಿ ವಾರ್ಡ್ ಸಭೆಯಲ್ಲಿ ಪ್ರತಿ ಗ್ರಾಮ ಸಭೆಯಲ್ಲಿ ಆಮೇಲೆ ಜನಪ್ರತಿನಿಧಿಗಳಿಗೆ ನಾವು ಹೇಳ್ತಾ ಇದ್ದೆವು ನೋಡಿ ಈ ರೀತಿ ಸಮಸ್ಯೆ ಉಂಟು ಬಸ್ ನಿಂತು ಹೋಗಿದೆ ಒಂದು ಬಸ್ ಬರುವ ಹಾಗೆ ಮಾಡಿಕೊಳ್ ಮಾಡಿಕೊಳ್ಳಿ ಅಂತ ಒಂದು ಎರಡು ವರ್ಷದ ಹಿಂದೆವರೆಗೆ ಡಾಮರ್ ಆದರೆ ಹಾಕ್ತಿದ್ರು ಈ ವರ್ಷ ಯಾ ಕಳೆದ ವರ್ಷವೂ ಡಾಮರು ಇಲ್ಲ ಏನಿಲ್ಲ ತುಂಬ ಪಾಟ್ ಹೋಲ್ಸ್ ಇದೆ ರಿಕ್ಷಾದವರು ಇಷ್ಟವರೆಗೆ ಬರ್ತಾ ಇದ್ರು ಇನ್ನು ರಿಕ್ಷಾದವರು ಹೇಳ್ತಾರೆ ನಮಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ತುಂಬ ಪಾಟ್ ಹೋಲ್ಸ್ ಹೊಂಡ ಗುಂಡಿಗಳಲ್ಲಿವೆ ಬರಲಿಕ್ಕೆ ಯಾವ ಗಾಡಿನೂ ಕೂಡ ಯಾವ ಯಾವ ಗಾಡಿಸ ಬರುವುದಿಲ್ಲ ಇದರಿಂದಾಗಿ ಒಂದು ಪ್ರಾಯದವರಿಗೆ ನಮ್ಮ ಮೂಡುಬೆಳ್ಳೆ ಸಂತೆ ಆಗ್ತದೆ ಸಂತೆಗೆ ಬರಬೇಕು ಮೂಡುಬೆಳ್ಳೆ ಪಂಚಾಯಿತಿ ಬರಬೇಕು ಬೆಳ್ಳೆ ಗ್ರಾಮ ಗ್ರಾಮ ಸೊಸೈಟಿಗೆ ಬರಬೇಕು ಹಲವಾರು ಕೆಲಸಗಳಿಗೆ ಮೂಡುಬೆಳ್ಳೆ ಒಂದ ನಡ್ಕೊಂಡು ಬರಬೇಕು ಇಲ್ಲದಿದ್ದರೆ ರಿಕ್ಷೆ ಮಾಡ್ಕೊಂಡು ಬರಬೇಕು ಈಗ ರಿಕ್ಷಾದ ವರ್ಷ ಬರಲಿಕ್ಕೆ ಕೇಳುವುದಿಲ್ಲ ಅಂತಹ ದುಸ್ಥಿತಿ ಪರಿಸ್ಥಿತಿ ಈ ರಸ್ತೆಯದ್ದಾಗಿದೆ ಹಾಗಾಗಿ ನಬಾರ್ಡ್ನಲ್ಲಿ ಯಾವಾಗ ಹದಿನಾರು ವರ್ಷದಿಂದ ನಬಾರ್ಡ್ ರೋಡ್ ಮಾಡಿತ್ತು ಆಮೇಲೆ ಎರಡನೇ ರೀಟಾರ್ ಮಾಡಲೇ ಇಲ್ಲ ಹದಿನಾರು ವರ್ಷ ಆಯಿತು ನಾವು ಎಷ್ಟೋ ಮನವಿಯನ್ನ ಮಾಡಿದ್ದೇವೆ ಬೆಂಗಳೂರಿಗೂ ಹೋಗಿ ಮನವಿಯನ್ನ ಕೊಟ್ಟಿದ್ದೇವೆ ಆದ್ರೆ ಯಾವುದೇ ಸ್ಪಂದನೆ ಸಿಗ್ಲಿಲ್ಲ ಸಿಗ್ಲಿಲ್ಲ ನಾವು ಮತದಾರರನ್ನ ಸಮಾಜಿಕೆ ಮಾಡ್ಕೊಂಡು ಬರ್ತಾ ಇದ್ದೇವೆ ನೋಡಿ ಆಗ್ತದೆ ಕೆಲಸ ಆಗ್ತದೆ ಕೆಲಸ ಆಗ್ತದೆ ನಮ್ಮ ಕೆಲಸ ಏನು ಅವರನ್ನು ಸಮಾಧಾನಪಡಿಸೋದು ಮತ ಹಾಕಿ ಮತ ಹಾಕಿ ಒಂದು ಎರಡು ಮೂರು ಚುನಾವಣೆಯಲ್ಲಿ ಸಹ ಮತ ಹಾಕಿ ಅಂತ ನಾವು ಅವರನ್ನು ಒತ್ತಾಯ ಮಾಡಿ ಮತದಾನ ಪುಣ್ಯ ಪುಣ್ಯಕಾರಿ ಅದು ಖಂಡಿತ ನಮಗೆ ಗೊತ್ತುಂಟದು ಮತದಾನ ಮಾಡುವಂಥದ್ದು ಈಗ ಸರ್ಕಾರವು ಚುನಾವಣಾ ಆಯೋಗವು ಸ್ವೈಪ್ ಅಂತ ತಿಳ್ಕೊಂಡೊಂದು ಮಾಡಿಕೊಂಡು ಮತದಾನ ಮಾಡಿ ಅಂತ ಒಂದು ಉತ್ತೇಜನ ಕೊಡ್ತಾ ಉಂಟು ನಮಗೂ ಬೇಸರದ ಇದು ಈಗ ಈಗ ಏನು ಮಾಡಿದ್ದಾರೆ ಜನರೇ ನಿರ್ಧಾರ ಮಾಡಿದರು ನಾವು ಮತದಾನ ಮಾಡುವುದಿಲ್ಲ ನೀವು ಏನೇ ಹೇಳಿ ನೀವು ಎರಡು ಮೂರು ಚುನಾವಣೆಯಲ್ಲಿ ಇದೇ ರೀತಿ ಹೇಳಿದ್ದೀರಿ ನಾವು ನಿಮ್ಮ ನಿಮ್ಮ ಮಾತಿಗೆ ಇದು ಮಾಡುವುದಿಲ್ಲ ನಾವು ಏನೇ ಇದ್ದರೂ ಸಹ ಇನ್ನು ಮುಂದೆ ಈ ಎರಡೂ ರಸ್ತೆ ಕೆಲಸ ಇದು ಕುಮೇರು ರಸ್ತೆ ಇದೆ ರಸ್ತೆ ಇದೆ ಆಮೇಲೆ ಬಬ್ಬರಿಕೆರೆ ರಸ್ತೆ ಇದೆ ಎಲ್ಲೋ ನಾದು ರಸ್ತೆಯಲ್ಲಿದೆ ರಸ್ತೆ ಕೆಲಸ ಮತ್ತು ಬಸ್ ಬರುವವರೆಗೆ ನಾವು ಯಾವುದೇ ಚುನಾವ ಲೋಕಸಭಾ ಚುನಾವಣೆ ಮಾತ್ರ ಅಲ್ಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮುಂಬರುವ ಇನ್ನೊಂದು ಎರಡು ವರ್ಷ ಮೇಲೆ ಗ್ರಾಮ ಪಂಚಾಯತ್ ಚುನಾವಣೆ ಯಾವ ಎಲ್ಲದಕ್ಕೂ ನಾವು ಬಹಿಷ್ಕಾರ ಹಾಕ್ತೇವೆ ಅಂತ ಜನರು ಒಕ್ಕೊರಲ್ಲಂತೆ ಹೇಳಿದ ಕಾರಣ ನಾವು ಅನಿವಾರ್ಯವಾಗಿ ನಾವು ಜನರೊಟ್ಟಿಗೆ ನಿಲ್ಲಬೇಕಾಯಿತು ಜನರೊಟ್ಟಿಗೆ ನಿಲ್ತೇವೆ ಜನರು ಹೇಳಿದ್ದಕ್ಕೆ ನಮ್ಮ ಸಹಮತ ಇದೆ ನಾವು ಈ ಮೂಲಕ ವರ್ಷಗಳಿಂದ ಬಸ್ ಸಂಚಾರ ಕೂಡ ನಿಂತು ಹೋಗಿದೆ ಶಾಲೆಗೆ ಹೋಗುವಂತ ಅನೇಕ ಮಕ್ಕಳು ಕೂಡ ಆ ಗ್ರಾಮದಲ್ಲಿದ್ದಾರೆ ಎಷ್ಟು ಸಮಸ್ಯೆ ಆಗ್ತಾ ಇತ್ತು ಅಲ್ಲಿ ಶಾಲೆ ಶಾಲೆಗೆ ಹೋಗೋವರು ಮಾತ್ರ ಅಲ್ಲ ಕೆಲಸಕ್ಕೆ ಹೋಗೋರು ಕೂಡ ಇರ್ತಾರೆ ಮತ್ತೆ ಹೇಳಿದ ಹೇಳಿದಾಗೆ ಏಜ್ ಆದವರು ಕೂಡ ಏನು ಬೇರೆ ಕಡೆ ಹೋಗ್ಲಿಕ್ಕೆ ಇರ್ತದೆ ಅವ್ರಿಗೆ ಎಷ್ಟು ಕಷ್ಟ ಆಗ್ತಿತ್ತು ಈ ಸಂದರ್ಭದಲ್ಲಿ ಸರ್ ಖಂಡಿತವಾಗಿಯೂ ನೀವು ಹೇಳಿದ್ದು ಅಕ್ಷರಶಃ ಸತ್ಯ ಯಾಕಂತ ಹೇಳಿದ್ರೆ ಕಟ್ಟಿಂಗೇರಿ ಆ ಕಾರ್ನರಿಂದ ಸುಮಾರು ಮೂಡುಬಳ್ಳೆ ನಮ್ಮದು ಇಲ್ಲಿ ಜಂಕ್ಷನ್ ಪೇಟೆ ಮೂಡುಬೇಳೆ ಅಂದರೆ ಒಂದು ವಿಲೇಜ್ ಅಲ್ಲ ಬೆಳ್ಳೆ ವಿಲೇಜ್ನಲ್ಲಿ ಕಟ್ಟಿಂಗೇರಿ ಮತ್ತು ಬೆಳ್ಳೆ ವಿಲೇಜಿಗೆ ಗ್ರಾಮಕ್ಕೆ ಮೂಡುಬೇಳ ಪೇಟೆ ಸೆಂಟರ್ಗೆ ಸೆಂಟರ್ ಆಫ್ ದ ಎಲ್ಲ ಆ್ಯಕ್ಟಿವಿಟೀಸ್ಗೆ ಸೆಂಟರ್ ಮಾರ್ಕೆಟ್ ಇರ್ಬೋದು ಬ್ಯಾಂಕ್ ಇರ್ಬೋದು ಪಂಚಾಯತ್ ಇರ್ಬೋದು ಶಾಲೆಗಳಿರ್ಬೋದು ಅಥವಾ ಉಡುಪಿ ಮಣಿಪಾಲಕ್ಕೆ ಹೋಗುವಂಥ ಬಸ್ ಪ ಬಸ್ಸು ಕ್ಯಾಚ್ ಮಾಡಬೇಕಾದರೂ ಮೂಡುಬೇಳಿಗೆ ಬರಬೇಕು ನಮ್ಮ ಕಟ್ಟಿಂಗೇರಿ ಗ್ರಾಮದ ಕಟ್ಟಿಂಗೇರಿ ಆ ಒಂದು ಒಂದು ಎರಡು ಕಿಲೋಮೀಟರ್ ದೂರದಿಂದ ಮೂಡುಬೇಳ ಬರಬೇಕಾಗ್ತದೆ ಆದರೆ ಬರುವಂಥ ರಸ್ತೆ ಈಗಾಗಲೇ ನಮ್ಮ ಮಿತ್ರರಾದ ಹೆಬ್ಬಾರ್ ಹೇಳಿದರು ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ನಾದು ರಸ್ತೆಯಲ್ಲಿದೆ ನಾವು ಬೇಕಾದಷ್ಟು ಸಲ ಯಾರಿಗೆ ಮನವಿ ಮಾಡಬೇಕು ಯಾ ಜನಪ್ರತಿನಿಧಿ ಪ್ರತಿನಿಧಿಗಳಿಗಿರ್ಬೋದು ಇರ್ಬೋದು ಅಥವಾ ಈ ಮಂತ್ರಿಗಳಿಗಿರ್ಬೋದು ಎಲ್ಲರಿಗೂ ಒಂದು ಮನವಿಯನ್ನು ಮಾಡ್ತಲೇ ಬಂದಿದ್ದೇವೆ ನಾವೇನು ಈ ಮತದಾನ ಮತದಾನ ಬಹಿಷ್ಕಾರ ಮಾಡೋ ಬಗ್ಗೆ ನಾವೇ ಅದರ ಬಗ್ಗೆ ಅದಕ್ಕೆ ಅದರ ಪರವಾಗಿರುವವರಲ್ಲ ಯಾಕಂದರೆ ನಾವೇ ಸ್ವತಃ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಬೇರೆ ಈ ಚುನಾವಣಾ ಸಮಯದಲ್ಲಿ ಮತದಾನ ಮಾಡುವಂತೆ ಪ್ರೇರೇಪಿಸುವಂಥ ನಾವು ಕ ಕಾರ್ಯಕರ್ತರಾಗಿದ್ದೇವೆ ಯಾಕಂದರೆ ನಾವು ಒಂದು ಪಕ್ಷದಲ್ಲಿ ಕೆಲಸ ಮಾಡುವಾಗ ಮತದಾನ ಮಾಡಲೇಬೇಕಂತ ಜನರನ್ನು ಒತ್ತಾಯಿಸ್ತೇವೆ ನಾವು ಮತದಾನ ಮಾಡಬಾರ್ದು ಅಂತೇಳಿ ನಾವು ಖಂಡಿತವಾಗಿ ಯಾರಿಗೂ ಹೇಳುವುದಿಲ್ಲ ಆದರೆ ಈ ಈ ಬಾರಿ ಏನಾಯಿತು ನಮ್ಮ ಈ ಕಟ್ಟಿಂಗೇರಿ ಪರಿಸರದ ಜನರು ವಾರ್ಡ್ ಒಂದರ ಬೂತ್ನ ಜನರು ಅವರಿಗೆ ಈ ಸಮಸ್ಯೆ ಭಾಳಷ್ಟು ಸಮಯದಿಂದ ಇದೆ ಇದಕ್ಕೆ ಪರಿಹಾರ ಒದಗಿಸಲಿಕ್ಕೆ ಯಾರು ಮುಂದೆ ಬರಲಿಲ್ಲ ಸಮರ್ಥರು ಆಗಲಿಲ್ಲ ಅಂತ ನನ್ನ ನಮ್ಮ ಭಾವನೆ ಆ ಜನರು ಅಲ್ಲಿ ಭಾವನೆ ತುಂಬಿಕೊಂಡಿದೆ ಜನರು ಯಾರತ್ತ ಮಟ್ಟಕ್ಕೆ ಹೇಳಬೇಕು ನಾವು ಅಲ್ಲಿಯ ಲೋಕಲ್ ಪಂಚಾಯತ್ ಮೆಂಬರ್ಗಳು ಯಾರಿದ್ದಾರೆ ಲೋಕಲ್ ಯಾರು ಅಲ್ಲಿಯ ನಾಯಕರಂತ ಎಣಿಸ್ಕೊಂಡವರಿದ್ದಾರೆ ಯಾಕಂದರೆ ನಾಯ ನಾವು ನಾಯಕರಂತ ಆದರೆ ನಾವು ಚುನಾವಣಾ ಸಮಯದಲ್ಲಿ ಅವ್ರದ್ದು ಮತ ಯಾವುದೇ ನಮ್ಮ 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 ಪಕ್ಷಗಳ ಪರವಾಗಿ ಮಾತ್ರ ಕೇಳಿಗೆ ನಾವು ಹೋಗಬೇಕಾಗ್ತದೆ ಅದನ್ನು ಜನರ ಸಮಸ್ಯೆ ಹೇಳೋದು ನಮ್ಮ ಹತ್ರ ಮತ್ತೆ ಅವರ ಯಾರ ಹತ್ರ ಎಮ್ ಎಮ್ ಎಲ್ ಎ ಹತ್ರ ಎಮ್ ಬಿ ಹತ್ರ ನಂತರ ಹೋಗ್ತಾರೆ ಮೊದಲು ನಮ್ಮ ಹತ್ರ ಹೇಳ್ತಾರೆ ಅದರಿಂದ ಆ ಈ ಬಾರಿ ನಮ್ಮ ಹತ್ರ ಹೇಳಿದಾಗ ನಮ್ಮ ಪ್ರತಿ ಬಾರಿ ನಾವು ಏನಾದರೂ ಒಂದು ಉತ್ತರ ಮುಂದೆ ಮಾಡ್ತೇವೆ ಮುಂದೆ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಹೇಳ್ಕೊಂಡು ಬರ್ತಲೇ ಇದ್ದೇವೆ ಆದರೆ ಈ ಬಾರಿ ಈಗ ನೋಡಿ ಬಸ್ಸು ಬಸ್ಸು ಸಂಚಾರ ನಿಂತು ಸಾಧಾರಣ ಒಂದು ನಾಲ್ಕೈದು ವರ್ಷ ಆಯಿತು ಈಗ ಬಸ್ಸು ಸಂಚಾರ ಇಲ್ಲದ್ರೆ ಸಾಮಾನ್ಯ ಜನ ಏನೋ ಟೂ ವೀಲರ್ ಇದ್ದಾವೆ ಫೋರ್ ವೀಲರ್ ಇದ್ದಾವ ಅವನ ಸ್ವಂತ ವೆಹಿಕಲಲ್ಲಿ ಬರ್ಬೋದು ವಾಹನದಲ್ಲಿ ಬರ್ಬೋದು ಪಾಪ ಕೂಲಿನಲ್ಲಿ ಮಾಡುವ ಮಾಡೋ ಜನ ಬಡ ವರ್ಗದ ಜನ ಬಸ್ಸನ್ನೇ ಆಶ್ರಯಿಸಿದ್ದಾರೆ ಮೂಡುಬೇಳೆಗೆ ಬರಲಿಕ್ಕೆ ಮೂಡುಬೇಳೆ ಬರಬೇಕಾದ್ರೆ ಇಲ್ಲ ನಡ್ಕೊಂಡು ಬರಬೇಕಾಗ್ತದೆ ಒಂದು ಎರಡು ಕಿಲೋಮೀಟರ್ ಎರಡು ಇನ್ನೂ ಸ್ವಲ್ಪ ಮುಂದೆ ಎರಡು ಮೂರು ಕಿಲೋಮೀಟರ್ ಅಷ್ಟು ನಡ್ಕೊಂಡು ಬರಬೇಕಾಗ್ತದೆ ಅದರಿಂದ ಆ ಸಮಸ್ಯೆ ಜನರನ್ನು ಕಾಡ್ತದೆ ಅಲ್ಲದೆ ಈ ನೀರಿನ ಸಮಸ್ಯೆ ಕೂಡ ಬೇಸಿಗೆ ಏಪ್ರಿಲ್ ಅಲ್ಲಿ ಇನ್ನು ಬೇಸಿ ನೀರಿನ ಸಮಸ್ಯೆ ಶುರು ಶುರು ಆಗ್ತದೆ ಅದು ಕೂಡ ಪಂಚಾಯತ್ ಆದಷ್ಟು ಮಟ್ಟಿಗೆ ಮಾಡ್ತಾ ಇದ್ದಾರೆ ಆದರೆ ಪಂಚಾಯತ್ನಿಂದ ಈಗ ತಮ್ಗೆ ಗೊತ್ತು ಪಂಚಾಯತ್ನ ಅನುದಾನದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿ ಖಂಡಿತವಾಗಿ ಸಾಧ್ಯ ಇಲ್ಲ ನಾವು ಒಂದು ಹತ್ತು ಹದಿನೈದು ವರ್ಷ ಪಂಚಾಯತ್ ಅಧ್ಯಕ್ಷ ಆಗಿದ್ದೇವೆ ಸದಸ್ಯನಾಗಿದ್ದೇವೆ ಬಟ್ ಪಂಚಾಯತ್ನ ಬರುವ ಒಂದು ಸೀಮಿತ ಅನುದಾನದಲ್ಲಿ ಪಂಚಾಯತ್ನ ನಾವು ಎಲ್ಲ ಸಮಸ್ಯೆಗಳಿಗೆ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಪಂಚಾಯತ್ ಆರಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ನಮ್ಗೆ ಗೊತ್ತಿದೆ ಆದರೆ ಸಂಬಂಧಪಟ್ಟಂಥ ವಿಧಾನಸಭಾ ಸದಸ್ಯರಿರ್ಬೋದು ಸಚಿವರುಗಳು ಇರ್ಬೋದು ಅಥವಾ ಲೋಕಸಭಾ ಇರಬಹುದು ಎಲ್ಡಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಅದರ ನಂತರ ಅದು ಬಿಟ್ಟು ನಮ್ಮ ಕೂಡ ಮನವಿಯನ್ನು ಸಲ್ಲಿಸಿದ್ದೇವೆ ಬಹುಶಃ ಕಳೆದ ವರ್ಷ ನಮ್ಮಲ್ಲಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಗ್ರಾಮ ಉತ್ಸವ ಆ ಸಂದರ್ಭದಲ್ಲಿ ನಮ್ಮೆಲ್ಲ ಪರಿಸರ ಸಮಸ್ಯೆಯನ್ನು ಅವರ ಗಮನಕ್ಕೆ ತಂದಿದ್ದೇವೆ ಏನ್ ಹೇಳ್ತಾರೆ ಪರಿಹಾರ ಮಾಡುವ ಅಂತ ಹೇಳ್ತಾರೆ ಎಲ್ಲರೂ ಯಾರು ಪರಿಹಾರ ಮಾಡುದಿಲ್ಲ ಅಂತ ಯಾರಾದ್ರೂ ಹೇಳ್ತಾರೆ ಪರಿಹಾರ ಮಾಡ ಆದ್ರೆ ಇದು ಇವತ್ತು ಟುಡೇ ಪರಿಹಾರ ಆಗಲಿಲ್ಲ ಅದರಿಂದ ಇನ್ನು ಯಾ ಇನ್ನು ಈಗ ಈಗ ಜ ಏನು ಏನಿದೊಂದು ಅಸ್ತ್ರ ಅವರು ಬೇಡಿಕೆ ಹೇಳ್ತದೆ ಒಂದೇ ಅಸ್ತ್ರ ಮತದಾನ ಬಹಿಷ್ಕಾರ ಮಾಡ್ತೇವೆ ಅಂತೇಳಿ ಅದಕ್ಕೆ ಅವರ ಪರವಾಗಿ ನಾವೆಲ್ಲರೂ ಅವರ ಜ ನಮ್ಮ ಏನು ನಮ್ಮ ಕಟ್ಟಿಂಗೇರಿ ವಾರ್ಡ್ನಲ್ಲಿ ಸುಮಾರು ಒಂದು ಸ ಒಂದು ಸಾವಿರದ ಇನ್ನೂ ನೂರು ಮತದಷ್ಟಿದೆ ಮತದಾರರಿದ್ದಾರೆ ವ್ಯಾಲಿಡ್ ಮತದಾರರಿದ್ದಾರೆ ಪ್ರತಿ ವರ್ಷ ಪ್ರತಿ ಸಲ ಮತದಾನ ಆಗುವಾಗ ಸುಮಾರು ಏಳ್ನೂರರಿಂದ ಎಂಟುನೂರು ಅಷ್ಟು ಮಟ್ ಪೋಲ್ ಪೋಲಾಗ್ತದೆ ಓಟ್ ಹಾಕ್ತಾರೆ ಉಳಿದವರೊಂದು ಸ್ವಲ್ಪ ಏನೋ ಹೊರ ಹೊರ ವಿದೇಶದಲ್ಲಿರ್ಬೋದು ಪರವೂರ್ನಲ್ಲಿರ್ಬೋದು ಅವರು ಬಿಟ್ಟರೆ ಸದಾ ಕನಿಷ್ಠ ಒಂದು ಏಳ್ನೂರಿಂದ ಎಂಟುನೂರು ಮತ ಪೋಲ್ ಆಗ್ತದೆ ಈ ಇಷ್ಟು ಮತ ಜನ ಇಷ್ಟು ಒಳ್ಳೆಯ ಸಂಖ್ಯೆಯಲ್ಲಿ ಪೋಲ್ ಪೋಲಾಗುವಂಥ ಈ ಒಂದು ವಾರ್ಡ್ನಲ್ಲಿ ಈ ಜನರು ಯಾರು ಇರ್ಬೋದು ಜನಪತ್ನಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಅವರ ಪರಸ ಏನು ಸಮಸ್ಯೆ ಉಂಟು ಅದನ್ನು ಪರಿಹಾರ ಮಾಡೋದು ಅವರ ಕ ಆದ್ಯ ಕರ್ತವ್ಯ ನಮ್ಮ ನಮ್ಮದು ನಾವು ನಮ್ಮನ್ನು ಸೇರಿಸಿಕೊಂಡು ಹೇಳ್ತೆ ಜನಪ್ರತಿನಿಧಿಗಳು ಯಾರಿರಲಿ ಅವರ ಆದ್ಯ ಕರ್ತವ್ಯ ಅವ್ರು ಮಾಡಲೇಬೇಕಿತ್ತು ಇದುವರೆಗೆ ಮಾಡಲೇಬೇಕಿತ್ತು ಕನಿಷ್ಠ ಈಗಿನ ಕಾಲದಲ್ಲಿ ಒಂದು ಬಸ್ ಸಂಚಾರ ಅದು ಲಕ್ಸುರಿ ಅಲ್ಲ ಅದು ಮೂಲಭೂತ ಅವಶ್ಯಕತೆ ನೀರಿನ ನೀರು ನೀರಿನಳ್ಳಿ ಇದು ಅಂತದ್ದು ಅದು ಮೂಲಭೂತ ಅವಶ್ಯಕತೆ ಮೂಲ ಮೂಲಭೂತ ಅವಶ್ಯಕತೆ ಇದೆಲ್ಲ ನಾವು ಕೊಡ್ಲೇಬೇಕಾಗಿದೆ ಜನರಿಗೆ ಯಾವುದೇ ಸರ್ಕಾರಗಳಿರಲಿ ಯಾವುದೇ ಜಿಲ್ಲಾಡಳಿತ ಅದನ್ನೆಲ್ಲ ಕನಿಷ್ಠ ಅವಶ್ಯಕತೆ ನೀಡಲೇಬೇಕಾಗ್ತದೆ ಇನ್ನೂ ಕೆಲವಾರು ಸಮಸ್ಯೆ ಕೆಲವಾರು ವರ್ಷಗಳಿಂದ ಹಕ್ಕು ಪತ್ರದ ಸಮಸ್ಯೆ ಕೂಡ ಇದೆ ಇನ್ನು ಕೂಡ ಕೆಲವು ಸುಮಾರು ವರ್ಷ ವಾಸ್ತವ್ಯ ಸುಮಾರು ಮೂವತ್ ನಲವತ್ತು ವರ್ಷ ವಾಸ್ತವ ಇದ್ದರೂ ಕೂಡ ಏನಲ್ಲ ಒಂದು ಪರಂಬಕ್ಕು ಬಂಡೆ ಎಂಬ ಕಾರಣದಿಂದ ಇರ್ಬೋದು ಡಿ ಸಿ ರಿಸರ್ವ್ ಲ್ಯಾಂಡ್ ಎಂದ ಕಾರಣ ಇರ್ಬೋದು ಈ ಒಂದು ವಾರ್ಡ್ನಲ್ಲಿ ಸುಮಾರು ಒಂದು ಹತ್ತು ಹದಿನೈದು ಜನರಿಗೆ ಇನ್ನಷ್ಟು ಹಕ್ಕುಪತ್ರಗಳು ನೀಡದಿರುವುದು ನೀಡದೆ ಜ ಪಾಪ ಅವರು ಅವ್ರಿಗೊಂದು ಹಕ್ಕುಪತ್ರ ಇಲ್ಲದ್ರೆ ಅವರ ಮನೆಗೇನು ಭದ್ರತೆ ಇದೆ ಅವನ ಏನು ಭದ್ರತೆ ಇರ್ತದೆ ಅದು ಕೂಡ ಇದೆ ಆ ಸಮಸ್ಯೆ ಕೂಡ ಇದೆ ಎಲ್ಲ ಈ ಸಮಸ್ಯೆಗಳನ್ನು ನಾವೆಲ್ಲರೂ ಸಂಕೀರ್ಣಗೊಳಿಸಿಕೊಂಡು ಒಟ್ಟು ಮಾಡಿಕೊಂಡು ಈ ಬಾರಿ ನಮ್ಮ ಏನು ಅಲ್ಲಿಯ ಮತದಾರಿದ್ದಾರೆ ಕಟ್ಟಿಂಗೇರಿ ವಾರ್ಡ್ ಬೂತು ನೂರ ನಾಲ್ಕನೇ ನೀವು ಮತದಾರ ಇದ್ದಾರೆ ಈ ಬಾರಿ ನಮ್ಮ ಹತ್ರ ಬಂದು ಹೇಳಿದಾಗ ನಾವು ಈ ಬಾರಿ ಮತದಾನ ಮಾಡಲಿಕ್ಕೆ ಬರೋದಿಲ್ಲ ನಮ್ಮನ್ನು ನೀವು ಓಟ್ ಮತ ಹಾಕ್ಲಿಕ್ಕೆ ನಮ್ಮ ಹತ್ರ ನೀವು ಒತ್ತಾಯ ಮಾಡಬೇಡಿ ನಾವು ಈ ಬಾರಿ ನಮ್ಮ ಈ ಪರಿಸ ಪರಿ ಪರಿಹಾರ ಸಮಸ್ಯೆ ಪರಿಹಾರ ಆಗದೆ ನಾವಂತೂ ಮತದಾನ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ ನಾವು ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಹತ್ರ ನಾನು ಇರ್ಬೋದು ಹೆಬ್ಬಾರ್ ಇರ್ಬೋದು ರಂಜಿನ ಹೆಗ್ಡೆ ಇರ್ಬೋದು ನಾವೆಲ್ಲರೂ ಒಟ್ಟಿಗೆ ನಿಂತಿದ್ದೇವೆ ಅವರ ಅವರ ಪರವಾಗಿ ನಿಂತಿದ್ದೇವೆ ಅಷ್ಟೇ ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿಯ ಪಕ್ಷ ರಾಜಕೀಯ ಇರ್ಬೋದು ಬೇರೆ ರೀತಿ ವೈಯಕ್ತಿಕ 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 ಪ್ರೆಸ್ಟೀಜ್ ಇರ್ಬೋದು ಏನಿಲ್ಲ ಏನು ಏನಿದ್ರು ನಮ್ಮ ವಾರ್ಡಿನ ಕಟ್ಟಿಂಗೇರಿ ಗ್ರಾಮದ ಒಂದನೇ ವಾರ್ಡಿನ ನೂರ ನಾಲ್ಕು ಭೂತನ ಮತದಾರರ ಸಮಸ್ಯೆಯನ್ನು ಪರಿಹಾರಕ್ಕೆ ನಾವೆಲ್ಲರೂ ಟೊಂಕ ಕಟ್ಟಿ ಒಟ್ಟಾಗಿ ಒಗ್ಗಟ್ಟಾಗಿ ನಿಂತಿದ್ದೇವೆ ಈ ಒಂದು ಎರಡು ಬಾರಿ ಸಭೆಯನ್ನು ಕೂಡ ಮಾಡಿದ್ದೇವೆ ಒಂದು ಸಾಲಿನ ನಿರ್ಣಯವನ್ನು ಕೂಡ ಮಂಡಿಸಿದ್ದೇವೆ ನಮ್ಮ ಇಲ್ಲಿಯ ಏನು ಕಟ್ಟಿಗೆರಿ ಕಟ್ಟಿಗೆರಿ ಗ್ರಾಮದ ವಾರ್ಡ್ ಒಂದರ ಬೂತ್ ನಂಬರ್ ನೂರ್ನಾಲ್ಕರ ಏನು ಈ ಮೂಲಭೂತ ಸಮಸ್ಯೆಗಳಿವೆ ಅದು ಪರಿಹಾರ ಆಗದೆ ಮುಂದಿನ ಯಾವುದೇ ಚುನಾವಣೆಯಲ್ಲಿ ಚುನಾವಣೆ ಈ ಬಾರಿಯ ಲೋಕ ಚುನಾವಣೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಷ್ಟೇ ಅಲ್ಲ ಮುಂದಿನ ಮುಂಬರುವಂತ ಯಾವುದೇ ಚುನಾವಣೆಗಳಲ್ಲಿ ತಾವು ನಾವು ಮತದಾನದಲ್ಲಿ ಭಾಗವಹಿಸದಿಲ್ಲ ಎಂಬುದು ದೃಢ ನಿರ್ಣಯವನ್ನು ಕೈಗೊಂಡು ಒಂದು ಸಾಲಿನ ನಿರ್ಣಯವನ್ನು ಕೂಡ ಮಣಿಸಿದ್ದಾರೆ ಈಗಾಗಲೇ ನಾವು ನಮ್ಮ ಜಿಲ್ಲಾಡಳಿತ ಇರಬಹುದು ಅಧಿಕಾರಿ ಇರ್ಬೋದು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ನಮ್ಮ ತಾಲೂಕು ಮಟ್ಟದ ಚುನಾವಣಾಧಿಕಾರಿ ಮತ್ತು ಸಹಾಯಕ ಚುನಾವಣಾಧಿಕಾರಿ ಇವರೆಲ್ಲರ ಗಮನಕ್ಕೂ ನಾವು ತಂದೆ ಈಗ ಒಂದು ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೇವೆ ಸರ್ ಕಟ್ಟಿಂಗೇರಿ ಅನ್ನುವಂಥ ಒಂದು ಊರಿನ ಬಗ್ಗೆ ಮಾತಾಡುವಾಗ ಅಲ್ಲಿ ಗಣ್ಯ ವ್ಯಕ್ತಿಗಳು ಜನಿಸಿದಂತಹ ಅಂತ ನಾನು ಪದ್ಮಭೂಷಣ ಪದ್ಮ ವಿಭೂಷಣವನ್ನ ಪಡೆದುಕೊಂಡಂತ ವ್ಯಕ್ತಿಗಳು ಜನಿಸಿದಂತ ಊರಿನಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾ ಇದೆ ನೋಡಿ ಇದನ್ನು ನಾನು ಉಲ್ಲೇಖ ಮಾಡಿದ್ದೇನೆ ಮನವಿ ಕೊಡುವಾಗ ಪದ್ಮ ವಿಭೂಷಣ ಮತ್ತು ಪದ್ಮಭೂಷಣ ಎರಡೂ ಸಿಕ್ಕಿದ ಒಂದೇ ಊರಿದ್ರೆ ಹೆಚ್ಚಿನ ಅಂಶ ಉಡುಪಿ ಜಿಲ್ಲೆಯಲ್ಲಿ ಇದು ಕಟ್ಟಿಂಗೇರಿ ಒಂದೇ ಊರು ಅಂತ ನಾನು ಭಾವಿಸ್ತೇನೆ ಪದ್ಮವಿಭೂಷಣ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು ಮಾಹೆಯ ವೈಸ್ ಚಾನ್ಸಲರ್ ಆಗಿದ್ದರು ಖ್ಯಾತ ವಾಗ್ಮಿ ಮತ್ತು ಖ್ಯಾತ ವೈದ್ಯರವರು ಈಗ ಸಹ ನಾ ಮೊನ್ನೆ ಮಂಗಳೂರಿಗೆ ಹೋದಾಗ ಅವರನ್ನು ಭೇಟಿಯಾಗಿ ಬಂದೆ ನಾನು ಅವರು ಹುಟ್ಟಿದ ಊರು ಕಟ್ಟಿಂಗೇರಿ ಮತ್ತು ಅಂತಾರಾಷ್ಟ್ರೀಯ ಕಲಾವಿದರಾದಂತಹ ಕೆ ಕೆ ಹೆಬ್ಬಾರ್ ಅವರು ರೇಖಾಚಿತ್ರದ ಮೂಲಕ ಅಂತಾರಾಷ್ಟ್ರೀಯವಾಗಿ ಪ್ರಖ್ಯಾತರಾಗಿದ್ದಾರೆ ಅವರ ನಮ್ಮ ಕಟ್ಟಿಂಗೇರಿಯವರಿಗೊಂದು ಹೆಮ್ಮೆ ಅದು ಡಾಕ್ಟರ್ ಬಿ ಎಂ ಹೆಗಡೆ ಮತ್ತು ಕೆ ಕೆ ಹೆಬ್ಬಾರ್ ಕೆ ಕೆ ಹೆಬ್ಬಾರಿಗೆ ಪದ್ಮಭೂಷಣ ಸಿಕ್ಕಿದೆ ಇವರಿಗೆ ಪದ್ಮವಿಭೂಷಣ ಇಬ್ಬರು ಕಟ್ಟಿಂಗೇರಿಯಲಿ ಹುಟ್ಟಿದವರು ನಮಗೂ ಒಂದು ಸ್ವಲ್ಪ ಒಂದು ಬೇಸರ ಆಗ್ತದೆ ಇಂಥ ಹುಟ್ಟಿದ ಮಹನೀಯರು ಹುಟ್ಟಿದಂತಹ ಊರಿನ ರಸ್ತೆ ಈ ರೀತಿ ಇದೆ ಅಲ್ಲ ಅದನ್ನು ನಾವು ಗಮನಕ್ಕೆ ತಂದಿದ್ದೇವೆ ನೋಡಿ ಅಂತ ಕೆ ಕೆ ಹೆಬ್ಬಾರ್ ಥೀಮ್ ಪಾರ್ಕ್ ಸಹ ಮಾಡಬೇಕು ಅಂತ ಹೇಳ್ಕೊಂಡು ಒಂದು ಜಾಗವನ್ನು ಅವತ್ತು ಪಂಚಾಯತ್ನವರು ನಿರ್ಣಯ ಮಾಡಿ ಜಾಗವನ್ನು ರಿಸರ್ವ್ ಮಾಡ್ಲಿಕ್ಕೆ ನೋಡಿದರು ಮಾ ಅದು ಅದು ಸಹ ಆಗಲಿಲ್ಲ ಆ ಕೆಲಸವೂ ಆಗಲಿಲ್ಲ ಥೀಮ್ ಪಾರ್ಕ್ ಮಾಡಬೇಕು ಕೆರೆ ಬದಿಯಲ್ಲಿ ಅಂತ ಅದು ಆಗಲಿಲ್ಲ ಹೀಗಾಗಿ ಅದು ಅದರ ಬಗ್ಗೆ ನಮಗೆ ಭಾಳಷ್ಟು ಬೇಸರ ಇದೆ ಇಂಥ ಕಟ್ಟಿಂಗೇರಿಗೆ ಇಂಥ ಪರಿಸ್ಥಿತಿ ಬರಬಾರದಿತ್ತು ಅಂತ ಇನ್ನೊಂದು ಅಂತ ಹೇಳಿದರೆ ಈ ರಸ್ತೆ ನಾನು ಈಗಾಗಲೇ ಹೇಳಿದ್ದು ಬೆಳ್ಳೆ ಪೇಟೆಯಿಂದ ಒಳಗೆ ಬಂದು ಹೈಸ್ಕೂಲ್ ಮಾರ್ಗವಾಗಿ ಅಕ್ಷರ ಕರಾವಳಿ ರಸ್ತೆ ಇರುವಂಥದ್ದು ಅಲ್ಲಿಂದ ಮುಂದೆ ಕಟ್ಟಿಂಗೇರಿ ದೇವಸ್ಥಾನಕ್ಕೆ ಹೋಗ್ತದೆ ದೇವಸ್ಥಾನದ ಮುಂದೆ ನಾಲ್ಕು ವಿಧಿಯವರೆಗೆ ಸುಮಾರು ನಾಲ್ಕು ಕಿಲೋಮೀಟರ್ ಉದ್ದದ ರಸ್ತೆ ಇದರಲ್ಲಿ ಬಬ್ಬು ಸ್ವಾಮಿ ದೈವಸ್ಥಾನ ಇದೆ ಅಂಗನವಾಡಿ ಇದೆ ಆಮೇಲೆ ಮತದಾನ ಕೇಂದ್ರವೂ ಅದರಲ್ಲಿದೆ ಮತದಾನ ಕೇಂದ್ರ ನೂರ ನಾಲ್ಕು ಇದರದ್ದು ಮತದಾನ ಕೇಂದ್ರ ಅಲ್ಲಿ ನಡುವಿನಲ್ಲಿದೆ ಇದು ಒಂದು ಲೆಕ್ಕದಲ್ಲಿ ರಾಜ್ಯ ಹೆದ್ದಾರಿ ನಮ್ಮದು ಬೆಳ್ಳಿಯಲ್ಲಿ ರಾಜ್ಯ ಹೆದ್ದಾರಿ ಹಾದು ಹೋಗುವಂಥದ್ದು ಯಾವುದು ಸುಬ್ರಹ್ಮಣ್ಯ ಧರ್ಮಸ್ಥಳ ಅದು ನೇರವ ನೇರವಾಗಿ ಕಟ್ಟಿಂಗೇರಿ ಗ್ರಾಮದ ನಾಲ್ಕು ಬೀದಿಯ ಮೂಲಕ ಹೋಗ್ತದೆ ನಾಲ್ಕು ಬೀದಿಯಲ್ಲಿ ರಾಜ್ಯ ಹೆದ್ದಾರಿ ಮೂವತ್ತೇಳು ಧರ್ಮಸ್ಥಳ ಸುಬ್ರಹ್ಮಣ್ಯ ಆದರೆ ರಾಜ್ಯ ಹೆದ್ದಾರಿ ಅರವತ್ತೇಳು ಅತ್ರಾಡಿ ಮಂಗಳೂರು ಎರಡು ರಾಜ್ಯ ಹೆದ್ದಾರಿಗಳು ಸಂಧಿಸುವಂತಹ ಸ್ಥಳ ಅದು ನಾಲ್ಕು ಬೀದಿ ಈ ಬೆಳ್ಳೆಪೇಟೆಯಿಂದ ಕಟ್ಟಿಂಗ್ ಏರಿಯಾ ಒಳಗೆ ಭಾಗದಿಂದ ಬಂದು ನಾಲ್ಕು ಬೀದಿಗೆ ಬರುವಂತದ್ದು ಒಂದು ರಿಂಗ್ ರಸ್ತೆಯಾಗಿ ಇದ್ದದ್ದು ರಿಂಗ್ ರಸ್ತೆ ಎಲ್ಲಿಯಾದ್ರೂ ಮೂಡಬೆಳ್ಳೆ ಪೇಟೆಯಲ್ಲಿ ಸಮಸ್ಯೆ ಆದ್ರೆ ಏನಾದರೂ ವಾಹನಗಳ ಅಡಚಣೆ ಆದ್ರೆ ಈ ರಸ್ತೆಯ ಮೂಲಕ ನೇರವಾಗಿ ಹೋಗುವವರು ಹೋಗ್ಬೋದು ಕಾರ್ಕಳಕ್ಕೆ ಹೋಗ್ಬೋದು ಧರ್ಮಸ್ಥಳಕ್ಕೆ ಹೋಗ್ಬೋದು ಈ ಭಾಗದಲ್ಲಿ ಮಂಗಳೂರಿಗೆ ಹೋಗ್ಬೋದು ಇದೊಂದು ರಿಂಗ್ ರಸ್ತೆ ಆಗಿ ನಾನು ನಾನವತ್ತೊಮ್ಮೆ ಬೇಡಿಕೆ ಕೊಟ್ಟಿದ್ದೆ ಐದು ಮೀಟರ್ ಅಗಲ ಆಗಬೇಕು ಅಂತ ಅಂದ್ರೆ ಅಷ್ಟು ಘನ ವಾಹನ ಸಂಚಾರಗಳು ಘನ ವಾಹನಗಳು ಮತ್ತು ವಾಹನ ಸಂಚಾರಗಳು ಶಾಲಾ ವಾಹನಗಳು ಸುಮಾರು ಹತ್ತರಿಂದ ಹದಿನೈದು ಶಾಲಾ ವಾಹನಗಳು ದಿನನಿತ್ಯ ಸಂಚರಿಸುವಂತ ಸ್ಥಳ ಹೀಗಾಗಿ ಬಹಳ ನಿಬ್ ವಾಹನ ನಿಬಿಡತೆಯಿಂದ ಕೂಡಿದ ರಸ್ತೆ ಅದು ಬರೀ ಮೂರು ಮುಕ್ಕಾಲು ಮೀಟರ್ ಅಲ್ಲ ಐದು ಮೀಟರ್ ಅಗಲಾಗಿ ಸರ್ವ ಋತು ರಸ್ತೆಯನ್ನಾಗಿ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಬಹಳಷ್ಟು ಮನವಿಯಿಂದ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಾನ್ ಸಂತೋಷ್ ಶೆಟ್ಟಿ ಅಂತ ಓಕೆ ಮೇಡಮ್ ಮೂವರಿಗೆ ನಮಸ್ತೆ 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 ನಮ್ಮ ಮೂಡಬೆಲೆಯಲ್ಲಿ ಜನರು ಯಾವರ ಯಾವ ಪಕ್ಷದ ವಿರುದ್ಧ ಜನಪ್ರತಿನಿಧಿಗಳು ಯಾವ ಸಹ ಕೆಲಸ ಮಾಡಲಿಲ್ಲ ಮತ್ತೆ ನಮ್ಮ ಇದು ವಿದ್ಯಾ ಮೇಡಮ್ ಈಗ ಜಿಲ್ಲಾಧಿಕಾರಿ ಈಗ ಬಂದದ್ದು ಆರು ತಿಂಗಳ ಅದಕ್ಕಿಂತ ಹಿಂದೆ ಇದ್ದ ಜಿಲ್ಲಾಧಿಕಾರಿ ಅವರು ಅಲ್ಲಿ ವಾಸ್ತವ ಮಾಡಿದ್ರಲ್ಲಿ ಆಗ ಮನ ಊರಿನವರೆಲ್ಲ ಮನ ಬಿಟ್ಟಿದ್ದಾರೆ ಎಲ್ಲ ಮುಖಂಡರು ಸಹ ಮನ ಮನಗಿಟ್ಟಿದ್ದಾರೆ ಎಲ್ಲ ರಸ್ತೆಯನ್ನು ನೋಡಿದ್ರೆ ಗೊತ್ತಾಗ್ತದೆ ಮತ್ತೆ ಅಲ್ಲಿ ಒಂದು ಒಂದು ಐದಾರು ವರ್ಷದ ಹಿಂದೆ ಒಂದು ಸೇತುವೆ ಮಾಡಿದ್ದಾರೆ ಸಂದು ಅದು ಮೂವತ್ತು ಲಕ್ಷ ಅಂತೆ ಅದ್ರಿಂದ ಹತ್ತು ಲಕ್ಷ ಖರ್ಚಾಗ್ಲಿಲ್ಲ ಅಂತ ಕಾಂಟ್ರಾಕ್ಟ್ಗಾರನ್ನು ಬ್ಲಾಕ್ ಲಿಸ್ಟ್ ಗೆ ಹಾಕ್ಬೇಕು ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾರೆ ಮೇಡಮ್ ಒಂದು ಅದು ಒಂದು ಮೂರು ನಾಲ್ಕು ಎಕರೆ ಕೃಷಿಗೆ ಒಂದು ಏಳು ವರ್ಷದಿಂದ ಕೃಷಿ ನೀರೆಲ್ಲ ಕೃಷಿ ಇದಕ್ಕೆ ಹೋಗಿ ಅಲ್ಲ ಅವ್ರು ಕೃಷಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇಂತ ಎಲ್ಲ ಇದು ಊರಿನಲ್ಲಿ ಈಗ ಇರುವಾಗ ಜನ ಜನಪ್ರತಿನಿಧಿ ನಾವು ಆಯ್ಕೆ ಮಾಡುದು ಹೇಗೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಮಾತ್ರ ಇದು ಎಲ್ಲ ಯಾವ ಯಾರು ಸಹ ಮಾಡ್ಲಿಲ್ಲ ಅಲ್ಲಿ ಅದನ್ನ ನೋಡಿದ್ರೆ ಒಂದು ಒಂದು ಇಂಡಿಯಾದಿಂದ ಹೊರಗಿದೆ ಉಂಟಾ ದೂರ ಹಾಗೆ ಉಂಟು ಅದ ಅದನ್ನು ಈಗ ಕೂಡಲೇ ಅದನ್ನು ಮಾಡುವಾಗ ನಮ್ಮ ಜಿಲ್ಲಾಧಿಕಾರಿ ಆಗ್ಲಿ ಜನಪ್ರತಿನಿಧಿ ಮಾಡ್ಬೇಕು ಅವರಿಗೆ ಮತ ಹಾಕ್ಲಿಕ್ಕೆ ತುಂಬಾ ಬೇಜಾರು ಮತ ಹಾಕ್ಲಿಕ್ಕೆ ಹೋಗುದಿಲ್ಲ ಅಂತ ಅದು ಅವರ ಹಕ್ಕು ಆದ್ರೆ ಇದು ಕೆಲಸ ಆಗ್ಲಿಲ್ಲ ಕೆಲಸ ಮಾಡುವಾಗ ಭರವಸೆ ಕೊಟ್ರು ಅದಕ್ಕಿಂತ ಮುಂಚೆ ಭರವಸೆ ಬಿಟ್ರು ಈಗ ಅವರು ಜನರು ಇವರ ವ್ಯವಹಾರ ಹೇಳಿದಾಗೆ ಅವರ ಒಂದು ಅದು ಒಂದು ವಿಶ್ವಾಸದ ಕಟ್ಟೆ ಒಡೆದು ಹೋಗಿದೆ ಇವರು ಮನಸ್ಸಲ್ಲಿ ತುಂಬಾ ನೋವು ಉಂಟು ಅವರಿಗೆಲ್ಲ ಯಾರು ಸಹ ಎಲ್ಲ ಊರಿನವರು ಒಟ್ಟಾಗಿ ಮಾಡುದು ಮತ ಬಾಂಧವರು ಮಾಡುದು ಬಿಟ್ರೆ ಅದಕ್ಕೆ ಒಂದು ಲೀಡರ್ ಗೀಡರ್ ಇಲ್ಲ ಅದು ಮಾತನಾಡಲಿಕ್ಕೆ ಬರ್ಬೇಕಲ್ಲ ಅದಕ್ಕೆ ನಮ್ಮ ಇವರ ಮುಖಂಡರನ್ನೆಲ್ಲ ಮುಂದೆ ಇಟ್ಟು ಅವರು ಬಿಟ್ರೆ ಮತ್ತೆ ಇದು ಒಳ್ಳೆ ಕೆಲಸ ಆಗ್ಬೇಕು ಊರಿಗೆ ತುಂಬಾ ಸ್ಕೂಲ್ ಬಸ್ ಹೋಗುದಿಲ್ಲ ಸಣ್ಣ ಸಣ್ಣ ಮಕ್ಕಳು ಮಲೆಗಳಲ್ಲಿ ಅಂತರ್ಧ ಸೊಂಟದವರೆಗೆ ನೀರ್ ಬರ್ತಾರೆ ರೋಡ್ ಅಲ್ಲಿ ಅದಕ್ಕೆ ಚರಂಡಿ ಇಲ್ಲ ಯಾವ ವ್ಯವಸ್ಥೆ ಇಲ್ಲ ಅದಕ್ಕೆ ನಿಮ್ಮ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಸಮಸ್ಯೆನ ನಮ್ಮ ಬಳಿ ಹೇಳ್ಕೊಂಡಿದ್ದಕ್ಕೆ ಈಗ ಬ್ರೇಕ್ನ ನಂತರ ನಮ್ಮ ಜೊತೆ ರಂಜನೆ ಹೆಗ್ಡೆ ಅವರು ಕೂಡ ಜಾಯ್ನ್ ಆಗ್ತಾರೆ ಸರ್ ಅದಕ್ಕಿಂತ ಮುಂಚೆ ಕೊನೆಯದಾಗಿ ಸರ್ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸಮಸ್ಯೆ ಬಗ್ಗೆ ಬೇರೆನಲ್ಲ ನಾವು ಒಟ್ಟಾಗಿ ಪಕ್ಷಭೇದ ಮರೆತು ಊರಿನ ಅಭಿವೃದ್ಧಿಗೋಸ್ಕರ ಈ ಜನರಿಗೆ ಬೆಂಬಲ ಕೊಡ್ತಾ ಇದ್ದೇವೆ ನಾವು ಜನರು ಏನು ಯೋಚನೆ ಮಾಡಿದ್ದಾರೆ ಜನರಿಗೆ ಬೆಂಬಲ ಕೊಡ್ತಾರೆ ಯಾವತ್ತು ಈ ನಮ್ಮ ಯೋಜ ಈ ಒಂದು ಕೆಲಸಗಳು ಆಗ್ತದೆ ಖಂಡಿತವಾಗಿಯೂ ಜನರು ಮನಸ್ಸು ಮಾಡ್ತಾರೆ ನಾವು ಮತ ಹಾಕಬೇಕು ಜನರಿಗೆ ಹೃದಯದಿಂದ ಬರಬೇಕು ನಾವು ಮತ ಹಾಕಬೇಕು ನಮ್ಮ ಊರಿಗೆ ಒಳ್ಳೆಯದಾಗಿದೆ ನಮಗೂ ಒಳ್ಳೆಯದಾಗಿದೆ ನಮಗೂ ಹೃದಯದಿಂದ ಬರಬೇಕು ಅಂತಹ ಭಾವನೆಗಳನ್ನು ತರುವಂತಹ ಕೆಲಸ ಖಂಡಿತವಾಗಿಯೂ ಸರ್ಕಾರದಿಂದ ಆಗಬೇಕು ಜನಪ್ರತಿನಿಧಿಗಳಿಂದ ಆಗಬೇಕು ಅದಕ್ಕೆ ಸಂಪೂರ್ಣವಾಗಿ ರಾ ಊರಿನ ಸಹಕಾರ ಖಂಡಿತ ಇದ್ದೇ ಇದೆ ಆದರೆ ಅಷ್ಟರವರೆಗೆ ಮಾತ್ರ ನಾವು ಯಾವ ಮ ಯಾವ ಚುನಾವಣೆಗೂ ಮತ ಹಾಕುವುದಿಲ್ಲ ಎಂಬ ನಿರ್ಧಾರಕ್ಕೆ ನಾವು ನಾವು ಖಂಡಿತವಾಗಿ ಜನರ ಏನು ಭಾವನೆಗಳಿಗೆ ನಾವು ಸ್ಪಂದನೆ ಮಾಡಲೇಬೇಕು ಅದು ನಮ್ಮ ಕೆಲಸ ಅದನ್ನು ನಾವು ಮುಂದುವರಿಸ್ತೇವೆ ಸರ್ ಹಾಗೆ ಧನ್ಯವಾದ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಡಿಬೇಟ್ ಅವರ್ ಮುಂದೆ ಆದರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕರಾವಳಿ ಭಾಗದ ಪ್ರಸಿದ್ಧ ನಗರ ಸಂತೆಕಟ್ಟೆಯಲ್ಲಿ ನವನವೀನ ವಿನ್ಯಾಸದ ಗೃಹ ಪೀಠೋಪಕರಣಗಳ ಅತಿದೊಡ್ಡ ಮಳಿಗೆ ಎಂಜಿ ಡೆಕೋರ್ನಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸುವ ದಿವಾನ್ ಸೆಟ್ ಸೋಫಾ ಕಂ ಟಿವಿ ಶೋಕೇಸ್ ಮಾಡ್ಯುಲರ್ ಕಿಚನ್ ಸೋಫಾ ಸೆಟ್ ಡೈನಿಂಗ್ ಸೆಟ್ ವುಡನ್ ಕೋರ್ಟ್ ಆಫೀಸ್ ಫರ್ನಿಚರ್ ಉಡನ್ ವಾರ್ಡ್ರೂಮ್ ರೆಡಿಮೇಡ್ ಕರ್ಟನ್ಸ್ ಡೋರ್ ಮ್ಯಾಟ್ಸ್ ಬೆಡ್ಶೀಟ್ ಸೆಟ್ ಪಿಲ್ಲೋ ಕವರ್ಸ್ ಹಾಗೂ ಇನ್ನಿತರ ಗೃಹ ಪೀಠೋಪಕರಣ ಗೃಹ ಬಳಕೆ ವಸ್ತುಗಳು ಕಡಿಮೆ ದರದಲ್ಲಿ ಲಭ್ಯವಿದೆ ನಿಮ್ಮ ಮನೆ ಮತ್ತು ಕಚೇರಿಯ ಒಳಾಂಗಣ ವಿನ್ಯಾಸವನ್ನು ಉತ್ತದೆ Trinity Central School, Paramparli, affiliated to the ICAC Board, New Delhi, with our motto: Enlightenment through knowledge. We impart value based education. Established in 2009 with over 1,000 students and 100% results from previous batches. 35 ish to 1 student teacher ratio with learning beyond classroom and textbooks. Creative extracurricular activities, availability of transport and midday meals facility. An ideal academic environment to grow and a quiet place to learn. Admissions open from nursery to grade 9. ವಿರಾಮದ ಬಳಿಕ ಡಿಬೇಟ್ ಅವರಿಗೆ ಮತ್ತೊಮ್ಮೆ ಮಹಿಳೆಯರಿಗೂ ಕೂಡ ಸ್ವಾಗತ ನಮ್ಮ ಜೊತೆ ಬೆಳ್ಳೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ರಂಜನಿ ಹೆಗಡೆ ಕಟ್ಟಿಂಗೇರಿ ಅವರಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ನಿಮ್ಮ ಊರಿನ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಇದ್ವಿ ಒಬ್ಬರು ಮಹಿಳೆಯಾಗಿ ಅಲ್ಲಿ ಅಲ್ಲಿನ ಮಹಿಳೆಯರು ಮಕ್ಕಳು ಪಡುವಂತ ಕಷ್ಟಗಳು ಏನೇನೆಲ್ಲ ಇದೆ ಮೇಡಮ್ ಅದರ ಬಗ್ಗೆ ನೀವು ಮಾತಾಡಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ರಿ ಸರಿ ಹ್ಞೂ ನಮ್ಮಲ್ಲಿ ನಮ್ಮದು ಕಟ್ಟಿಂಗೇರಿ ಗ್ರಾಮ ಈ ಗ್ರಾಮದಲ್ಲಿ ಸಾಧಾರಣ ಒಂದು ಸಾವಿರ ಜನ ವೋಟರ್ಸ್ ಇದ್ದಾರೆ ಮತದಾರರಿದ್ದಾರೆ ಇನ್ನೂರ ಅರವತ್ತು ತನಕ ಮನೆಗಳಿವೆ ಇಲ್ಲಿ ಸಮಸ್ಯೆ ಅಂದರೆ ನಮ್ಮದೊಂದು ಅಕ್ಷರ ಕರಾವಳಿ ರಸ್ತೆ ಆ ರಸ್ತೆ ಇಷ್ಟು ಹಾಳಾಗಿದೆ ಅಂದರೆ ಅದರಲ್ಲಿ ಬಸ್ ಬರೋದು ಕೂಡ ನಿಂತು ಹೋಗಿದೆ ಒಂದು ಐದಾರು ವರ್ಷ ಆಯಿತು ಬಸ್ ಬರೋದು ಕೂಡ ನಿಂತು ಹೋಗಿದೆ ಇನ್ನು ಅದರಲ್ಲಿ ಆ ರಸ್ತೆ ಸಾಧಾರಣ ರಸ್ತೆ ಅಲ್ಲ ಆ್ಯಕ್ಚುಲಿ ಅದು ಶಿರುವ ಶಿರುವಕ್ಕೆ ಸಂಪರ್ಕ ರಸ್ತೆ ಬೆಳ್ಳೆಯಿಂದ ನಾಲ್ಕು ಬೀದಿಗೆ ಹೋಗಿ ಶಿರುವಕ್ಕೆ ಸಂಪರ್ಕ ರಸ್ತೆ ಅದು ಶಿರುವದಲ್ಲಿ ಚರ್ಚ್ ಮಸೀದಿ ಸ್ಕೂಲು ಸಮೂಹ ಸಂಸ್ಥೆಗಳು ಶಿಕ್ಷಣ ಸಮೂಹ ಸಂಸ್ಥೆಗಳು ಎಂ ಎಸ್ ಆರ್ ಎಸ್ ಕಾಲೇಜು ಇಲ್ಲಿ ಬೆಳ್ಳೆಗೆ ಬಂದರೆ ಸೈಂಟ್ ಲಾರೆನ್ಸ್ ಕಾಲೇಜು ಇನ್ನು ನಮ್ಮದು ಚರ್ಚ್ ಚರ್ಚ್ ನಡು ದಾರಿಯಲ್ಲಿ ಕಟ್ಟಿಂಗಿರಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಮಾನಿಬೆಟ್ಟು ಗರಡಿ ಮತ್ತೆ ನಮ್ಮ ಬಬ್ಬು ದೈವಸ್ಥಾನ ಎಲ್ಲ ಇದೆ ಸಾಧಾರಣ ರಸ್ತೆ ಸಾವಿರಾರು ಜನ ಓಡಾಡುವಂಥ ರಸ್ತೆಗಳು ಈಗ ಸ್ವಲ್ಪ ಜನ ಹೋಗುವರೆ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಇದು ಹಾಗಲ್ಲ ಸಾವಿರಾರು ಜನ ಹೋಗಿ ಬರುವಂಥ ರಸ್ತೆ ಇಂಥ ರಸ್ತೆ ಇಷ್ಟೊಂದು ಪರಿಸ್ಥಿತಿ ಹಾಳಿರುವಾಗ ಯಾವುದೇ ಜನಪ್ರತಿನಿಧಿ ಅದರ ಬಗ್ಗೆ ಆಲೋಚನೆ ಮಾಡುವುದಿಲ್ಲ ಚಿಂತಿಸುವುದಿಲ್ಲ ಏನಿಲ್ಲ ಅಂದರೆ ಆ ಊರಿನ ಜನರು ಹೇಗೆ ಬಾಳ್ಬೇಕು ನಮ್ಮ ಕಟ್ಟಿಂಗಿರಿ ಗ್ರಾಮಸ್ಥರು ಬಹಳ ಒಳ್ಳೆಯವರು ಶಾಂತ ಸ್ವಭಾವದವರು ಒಳ್ಳೆಯವರು ಆದ್ದರಿಂದ ಇದುವರೆಗೆ ತಡೆದುಕೊಂಡು ತಡೆದುಕೊಂಡು ಬಂದು ಎಲೆಕ್ಷನ್ಗೆ ಹೋಗ್ತಾನೆ ಇದ್ದ ಇದ್ದರು ಈ ಸಲ ಏನಾಗಿದೆ ಅಂದರೆ ಜನರ ಮನಸ್ಸಲ್ಲೇ ಬೇಜಾರು ಬಂದುಬಿಟ್ಟಿದೆ ಆ್ಯಕ್ಚುಲಿ ಈ ಎಲೆಕ್ಷನ್ ಮತದಾನವನ್ನು ನಾವು ಬಹಿಷ್ಕರಿಸ್ತಿದ್ದೇವೆ ಇದು ಖುಷಿಯಿಂದಲ್ಲ ಇದು ನಮ್ಮದೊಂದು ಫಂಡಮೆಂಟಲ್ ರೈಟ್ ನಾವು ಓಟ್ ಕೊಡೋದು ಅದನ್ನೇ ನಾವು ತ್ಯಜಿಸ್ತಿದ್ದೇವೆ ಅಂದರೆ ನಮ್ಮ ಊರಿನವ್ರಿಗೊಂದು ಎಷ್ಟು ಬೇಜಾರಾಗಿರ್ಬೋದು ಅಷ್ಟು ಬೇಜಾರು ನಮಗೆ ಅಷ್ಟು ಬೇಜಾರ ನಮ್ಮೊಂದು ಕತ್ತಿಂಗಿರಿ ಗ್ರಾಮವನ್ನು ಗ್ರಾಮವನ್ನು ಕಡೆಗಣನೆ ಮಾಡಿದ ಹಾಗೆ ತಿರಸ್ಕಾರ ಮಾಡಿದ ಹಾಗೆ ಇದನ್ನು ನೋಡಿ ನೋಡಿ ಎಷ್ಟು ಸಮಯ ನೋಡ್ಬೋದು ನಮ್ಮ ಜನ ಶಾಂತ ಸ್ವಭಾವದವರು ಯಾರ ಗಲಾಟೆ ಗೌಜಿಗೆ ಹೋಗದವರು ಆದ್ರಿಂದ ಇದುವರೆಗೆ ಯಾವುದೇ ಗಲಾಟೆ ಮಾಡಲಿಲ್ಲ ಇವತ್ತಲ್ಲ ಇದು ನಾಳೆ ಆಗ್ಬೋದು ನೆಕ್ಸ್ಟ್ ಇಲೆಕ್ಷನಲ್ಲೇ ಮಾಡಿಕೊಡ್ತೇವೆ ನಾವೆಲ್ಲ ಇಲೆಕ್ಷನ್ಗೆ ಓಟನ್ನು ಬೇಡ್ಲಿಕ್ಕೆ ಹೋಗುವವರು ಮನೆ ಮನೆಗೆ ಹಾಗಿರುವಾಗ ಈ ಸಲ ಬಂದು ವೋಟ್ ಹಾಕಿ ಮಾರ್ರೆ ನೆಕ್ಸ್ಟ್ ಟೈಮ್ ಮಾಡುವ ನಾವು ಮಾತಾಡಿ ಹತ್ರ ಜನಪ್ರತಿನಿಧಿಗಳ ಹತ್ರ ಎಮ್ ಎಲ್ ಎಂ ಪಿ ಸ ಅವರ ಹತ್ರ ಎಲ್ಲ ಮಾತಾಡಿ ಮಾಡುವ ಅಂತೇಳಿ ನಾವು ಭರವಸೆ ಕೊಟ್ಟು ಬರ್ತೇವೆ ಯಾವಾಗಲೂ ಈ ಸಲ ಎಂತಾಗಿದೆ ನಾವು ಭರವಸೆ ಕೊಡುವ ಹಾಗೆ ಇಲ್ಲ ಯಾಕಂದರೆ ಅಲ್ಲಿ ಆಟೋ ಬರಲಿಕ್ಕೂ ಈ ಸಲ ಪರಿಸ್ಥಿತಿ ಕಠಿಣ ಗಂಭೀರ ಆಗಿದೆ ಆಟೋ ಕೂಡ ಬರುವ ಹಾಗೆ ಇಲ್ಲ ಅದರಲ್ಲಿ ಅವಾಗ ನಾವು ಮುಂದೆ ಮುಂದೆ ಅಂತ ಹೇಳಿದ್ರೆ ಸ್ಕೂಟಿ ಸೈಕಲ್ ಕೂಡ ಮಳೆಗಾಲದಲ್ಲಿ ಆಟೋ ವಾಲಾ ಬರುವುದು ನಿಲ್ಲಿಸಿದ್ರೆ ನಾವ್ ಮತ್ತೆ ಬಡವರೆಲ್ಲ ನಡ್ಕೊಂಡೇ ಹೋಗ್ಬೇಕು ಹೋಗ್ಬೇಕಾಗ್ತದೆ ಈಗನೇ ಆಟೋ ವಾಲೆ ಆಟೋ ಆಟೋದವರೆಲ್ಲ ಎಂಬತ್ ರೂಪಾಯಿ ಹಂಡ್ರೆಡ್ ಎಲ್ಲ ಪಾಪ ಬಡವರು ಎಲ್ಲಿನ ಮಾಡುದು ವೆಹಿಕಲ್ ಇದ್ದವರು ಶ್ರೀಮಂತರೆಲ್ಲ ಹೋಗ್ತಾರೆ ಬಿಡಿ ಆದ್ರೆ ಬಡವರ ಬಗ್ಗೆ ಆಲೋಚನೆ ಮಾಡುವವರು ಯಾರು ಅವರ ಬಗ್ಗೆ ಆಲೋಚನೆ ಮಾಡ್ಬೇಕು ಸಂದರ್ಭದಲ್ಲಿ ಎಲ್ಲರತ್ರ ಕೂಡ ದುಡ್ಡು ಬಡವರು ಕೂಡ ಇರ್ತಾರೆ ಅವ್ರಿಗೂ ಕೂಡ ಹೋಗ್ಬೇಕಾಗ್ತದೆ ಬೇರೆ ಕಡೆ ಹೌದು ಸರ್ ಇದು ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡ್ತದೆ ಸೊ ಈ ಸಮಸ್ಯೆ ಅಂದ್ರೆ ಶಾಸಕರ ಗಮನಕ್ಕೆ ಏನಾದ್ರೂ ಈ ಹಿಂದೆ ತಂದಿದ್ದೀರಾ ಅಂತ ಹೇಳಿ ಹೌದು ನಾನು ಪಂಚಾಯತ್ ಅಧ್ಯಕ್ಷ ಆಗಿರುವಾಗ ನಮ್ಮ ಶಾಸಕರಿದ್ದರು ಅವರಿಗೂ ತಂದಿದ್ದೆ ಅದರ ನಂತರ ಬೇರೆ ಶಾಸಕರು ಕೂಡ ಬಂದಿದ್ದರು ಎಲ್ಲ ಶಾಸಕರ ಗಮನಕ್ಕೆ ತಂದಂಥ ವಿಷಯ ಇದು ಒಂದು ಪ್ಯಾಚ್ ವರ್ಕ್ ಮಾಡುವ ಹಾಗೆ ಕೂಡ ಆಗ್ತಿರ್ಲಿಲ್ಲ ನಮ್ಮಿಂದ ಇದು ಯಾಕಂದರೆ ಪಂಚಾಯಿತಿಯಿಂದ ನಾವು ಅಧ್ಯಕ್ಷ ಆಗಿ ಆಗಲಿ ಪಂಚಾಯತ್ ಸದಸ್ಯರಾಗಿ ಆಗಲಿ ಮಾಡುವಂಥ ಕೆಲಸ ಅಲ್ಲ ಇದು ಒಂದೂವರೆ ಕೋಟಿ ರೂಪಾಯಿಯ ಎಸ್ಟಿಮೇಟ್ ಅದದ್ದು ರಸ್ತೆ ಯಾಕಂದರೆ ಅದು ಎರಡು ಮೂರು ಕಿಲೋಮೀಟರ್ ಇದೆ ಅದರ ಖರ್ಚು ಸಾಧಾರಣ ಒಂದೂವರೆ ಎರಡು ಕೋಟಿ ಅದರಲ್ಲಿರುವ ಎರಡು ಸೇತುವೆಗಳು ಅಗಲಿ ಅಗಲೀಕರಣ ಮತ್ತೆ ಎಲ್ಲಿ ಎತ್ತರ ಉಂಟು ತಗ್ಗು ಮಾಡ್ಕೊಂಡು ಸರಿ ಮಾಡ್ಕೊಂಡು ಹೋಗುವಂಥದ್ದು ಎಸ್ಟಿಮೇಟ್ ಲೈನ್ ಎಸ್ಟಿಮೇಟ್ ಎಲ್ಲ ಆಗಿತ್ತು ಎಲ್ಲ ಮಾಡಿ ಕೊಟ್ಟಿದ್ದೆವು ಆದ್ರೆ ಅದರ ಬಗ್ಗೆ ಯಾರು ಏನು ಮಾಡಲೇ ಇಲ್ಲ ಇದುವರೆಗೆ ಹೇಗಾರು ಮಾಡ್ಕೊಂಡು ಸಂಭಾಳಿಸ್ಕೊಂಡು ಬಂದಿದ್ದೆವು ಈಗ ಜನರು ಕೇಳಲಿಕ್ಕೆ ರೆಡಿ ಇಲ್ಲ ಈಗ ಜನರೇ ಎಂತ ಹೇಳ್ತಾರೆ ನಾವು ಟ್ಯಾಕ್ಸ್ ಕಟ್ತೇವೆ ನಾವು ಹಾಕ್ತೇವೆ ಪ್ರಯೋಜನ ಏನು ನೀವು ಪ್ರತಿ ಸಲ ಬರ್ತೀರಿ ನಿಮ್ಮ ಮುಖ ನೋಡಿ ನಾವು ಓಟ್ ಹಾಕ್ತೇವೆ ಇದು ಏನು ಪ್ರಯೋಜನ ಇಲ್ಲ ಈ ಸಲ ನಾವೊಂದು ಡಿಸೈಡ್ ಮಾಡುವ ಯಾರು ಓಟ್ ಹಾಕೋದೇ ಬೇಡ ನಾವು ಹಾಗೆ ಹೇಳುವಾಗ ಜನರು ನಮಗೆ ಹಾಗೆ ಹೇಳುವಾಗ ನಾವು ಅವರಿಗೆ ಸಾಥ್ ಕೊಡಬೇಕಾಗ್ತದೆ ಯಾಕಂದ್ರೆ ನಾವು ಜನರೊಟ್ಟಿಗಿರುವವರು ನಮಗೆ ನಾಳೆ ಜನರಿಗೆ ಮುಖ ತೋರಿಸಬೇಕಾಗ್ತದೆ ಅದರಿಂದ ನಮಗೆ ಅವರದ್ದು ಮಾತು ಕೇಳದೆ ಈ ಸಲ ಆಗುದಿಲ್ಲ ಮಾರು ಈ ಸಲ ಕೂಡ ಓಟ್ ಹಾಕಿ ಅಂತ ಹೇಳಿದ್ರೆ ಅವರು ಬರುದಿಲ್ಲ ಮತ್ತೆ ಅವರು ಎಣಿಸ್ತಾರೆ ನಾವು ಅವರ ಕಷ್ಟಕ್ಕೆ ಸ್ಪಂದನೆ ಮಾಡ್ತಿಲ್ಲ ಅಂತ ಎಣಿಸ್ತಾರಲ್ವಾ ಇವರಿಗೆ ಓಟಿ ಮೇನು ನಮ್ಮ ಜೀವನ ಪರಿಸ್ಥಿತಿ ಹೇಗೆ ಉಂಟು ಅದೆಲ್ಲ ಮೇನ್ ಅಲ್ಲ ಅಂತ ಎಣಿಸ್ತಾರೆ ಜನರು ಜನರು ಕೂಡ ನಾವು ಇರುವುದು ಜನರ ಪರವಾಗಿ ಜನರಿಂದ ನಾವು ಆಯ್ಕೆ ಆದವರು ನಾವು ಏನಾದ್ರು ಮಾಡಿದ್ರೆ ಜನರಿಗೆ ಅದನ್ನು ಬಿಟ್ಟು ನಾವು ಇನ್ನು ಈ ಸಲ ಒಂದು ಸಲ ಹಾಕಿ ಇನ್ನೊಂದು ಸಲ ಹಾಕಿ ಅಂತ ಹೇಳ್ಕೊಂಡು ಹೋದ್ರೆ ಅವರು ನಮ್ಮನ್ನು ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ ನಿಮಗೆ ಪ್ರಶ್ನೆ ಅದು ಸರಿ ಕೂಡ ಅಲ್ಲ ಅದರಿಂದ ನಾವೆಂತ ಮಾಡ್ತಿದ್ದೇವೆ ಅವರು ಒಟ್ಟಾಗಿ ಬಂದಾಗ ಇದರಲ್ಲಿ ಯಾವುದೇ ಪಕ್ಷ ಜಾತಿ ಮತ ಭೇದ ಏನಿಲ್ಲ ಎಲ್ಲರೂ ಒಟ್ಟಾಗಿ ನಾವೀಗ ಮತದಾನ ಮಾಡೋದಿಲ್ಲ ಅಂತೇಳಿ ನಿಶ್ಚಯ ಮಾಡಿದ್ದಾರೆ ಅದು ಕೂಡ ಎಂಥದು ಇದು ಒಂದೇ ಮತದಾನ ಅಲ್ಲ ಲೋಕಸಭೆ ಚುನಾವಣೆ ಒಂದೇ ಅಲ್ಲ ಅಲ್ಲೇ ಸರಿಯಾಗಿ ಎಂಥ ದಾರಿದೀಪದ ಇದೆ ನೀರಿದ್ದು ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅದರ ನಂತರ ಹಕ್ಕುಪತ್ರ ಒಂದುಂಟು ಒಂದು ಐದಾರು ಮನೆಗಳು ನೂರ ನೂರೈವತ್ತು ವರ್ಷಗಳಿಂದ ವಾಸವಾಗಿದೆ ಅಲ್ಲಿ ಕೃಷಿ ಇದೆ ಮಲ್ಲಿಗೆ ಹೂ ಗಿಡ ಇದೆ ಎಲ್ಲ ಇದೆ ಪರೋಮುಖ ಬಣ್ಣ ಎಂಬ ಕಾರಣದಿಂದ ಅದನ್ನು ಇದುವರೆಗೂ ಕೂಡ ಹಕ್ಕು ಭ ಸಿಗ್ಲಿಲ್ಲ ಅವರಿಗೆ ಅವರಿಗೆ ಗವ ಸರ್ಕಾರದ ಯಾವುದೇ ಸವಲತ್ತು ಕೊಡ್ಲಿಕ್ಕೆ ಸಾಧ್ಯವಾಗ್ತಿಲ್ಲ ಅಂಥದ್ದೆಲ್ಲ ಸಮಸ್ಯೆಗಳು ಹಲವಾರಿದೆ ನಮ್ಮ ಗ್ರಾಮದಲ್ಲಿ ಕಟ್ಟಿಂಗಿರಿ ಗ್ರಾಮದಲ್ಲಿ ಇದೆಲ್ಲ ಬಗೆಹರಿಸ್ಬೇಕು ಇದರ ಬಗ್ಗೆ ಎಲ್ಲ ಅಧಿಕಾರಿಗಳಾಗಲಿ ಆಡಳಿತ ಆಗಲಿ ಯಾವುದೇ ಅದರ ಬಗ್ಗೆ ಕಾಳಜಿ ವಹಿಸಿಕೊಂಡು ಇದನ್ನೆಲ್ಲ ಮಾಡಿಕೊಡ್ಬೇಕು ಅವರು ಓಕೆ ಸರ್ ನೀವು ಈ ಮತದಾನ ಮಾಡುವುದಿಲ್ಲ ಅಂತ ಅಂದ್ರೆ ಬಹಿಷ್ಕಾರವನ್ನ ಮಾಡ್ತಾ ಇದ್ದೀರಲ್ಲ ಸೊ ಈ ಸಭೆಯನ್ನ ಯಾವಾಗ ಮಾಡಿದ್ದು ನೀವು ಸೊ ಯಾವ ಯಾವತ್ತು ನಿರ್ಧಾರವನ್ನ ಮಾಡಿದ್ರಿ ಅಂತ ಮೇಡಮ್ ನೋಡಿ ಬಹುಶಃ ತಾವೆಲ್ಲರೂ ಬಂದಿದ್ದೀವಿ ತಮ್ಮ ಪ ಪತ್ರಿಕಾ ಮಾಧ್ಯಮದವರೆಲ್ಲ ಬಂದಿದ್ದೀರಿ ಕಳೆದ ಸಭೆಯಲ್ಲಿ ಅದರ ಮುಂಚೆ ಒಂದು ವಾರ ಮೊದಲು ಮಾಡಿದೆ ಸುಮಾರು ಈಗ ಹದಿನೈದು ದಿನ ಆಯಿತು ಹದಿನೈದು ಎರಡು ವಾರ ಆಯಿತು ಈಗಾಗಲೇ ನಾವು ಜಿಲ್ಲಾ ನಮ್ಮ ಮುಖ್ಯ ಚುನಾವಣಾಧಿಕಾರಿ ಜಿಲ್ಲಾ ಚುನಾವಣಾಧಿಕಾರಿ ಅವರಿಗೆ ತಾಲೂಕು ಚುನಾವಣಾಧಿಕಾರಿ ಅವರಿಗೆ ಎಲ್ಲರಿಗೆ ಮನವಿ ಸಲ್ಲಿಸಿ ಬಹುಶಃ ಹದಿನೈದು ದಿನ ಎರಡು ವಾರಗಳ ಅವಧಿ ಮುಗೀತು ಮತದಾನ ಮಾಡೋದಿರುವುದು ಯಾರಿಗೂ ಖುಷಿಯ ವಿ ಖುಷಿಯ ವಿಚಾರ ಅಲ್ಲ ನಮ್ಗೆ ಗೊತ್ತಿದೆ ಮತದಾನ ನಮಗೆ ಡಾ ಡಾಕ್ಟರ್ ಬಾಬಾ ಸಾಂಬೇ ಅಂಬೇಡ್ಕರ್ ಅವರು ಕೊಟ್ಟಂಥ ಒಂದು ಸಂವಿಧಾನಬದ್ಧವಾದ ಹಕ್ಕು ಮತದಾನ ಮಾಡುವಂಥದ್ದು ನಮ್ಮ ಕರ್ತವ್ಯ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಕರ್ತವ್ಯ ಅದನ್ನು ಅದು ನಮಗೆಲ್ಲ ಅರಿವಿದೆ ಅದರ ಬಗ್ಗೆ ಅರಿವಿದೆ ಈಗ ಅದರ ಮತದಾನ ಮಾಡೋ ಬಗ್ಗೆ ಈಗ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಜಿಲ್ಲಾಡಳಿತ ಇರ್ಬೋದು ಸರ್ಕಾರಗಳು ನಡೆಸ್ತಾರೆ ಚುನಾವಣಾ ಆಯೋಗ ಇರುತ್ತೆ ಆದರೆ ಈಗ ನಾವು ನಮ್ಮ ಒಂದು ಅಮೂಲ್ಯ ಏನು ಮತದಾನ ಮಾಡೋ ಹಕ್ಕನ್ನು ನಾವೇ ನಾವೇ ಬೇಡ ತ್ಯಜಿಸ್ತೇವೆ ಅಂತ ಹೇಳಿದರೆ ನಮ್ಮ ಕಟ್ಟಿಂಗೇರಿ ವಾರ್ಡ್ನ ಒಂದರ ವಾರ್ಡ್ನ ಜನರೇ ತ್ಯಜಿಸ್ ತ್ಯಜಿಸ್ತಿದ್ದಾರೆ ಅವರ ಮತದಾನ ಹಕ್ಕನ್ನು ಅವರೇ ಬೇಡ ಅಂತ ಹೇಳ್ತಿದ್ದಾರೆ ಬಿಟ್ಟು ಬಿಟ್ಟು ಬಿಡ್ತಾರೆ ಅಂದರೆ ಅದು ಅವರಿಗೆ ಎಷ್ಟು ನೋವಾಗಿರಬೇಕು ಅವರ ಮನಸ್ಥಿತಿ ಯಾವ ರೀತಿಯಲ್ಲಿ ಬದಲಾಗಿರಬೇಕೆಂಬುದು ನಾವೆಲ್ಲರೂ ಅರಿತುಕೊಳ್ಬೇಕಾಗಿದೆ ನಮ್ಮ ಜನಪ್ರತಿನಿಧಿಗಳು ಇರ್ಬೋದು ಸರ್ಕಾರಗಳು ಇರ್ಬೋದು ಹತ್ತ ಜಿಲ್ಲಾಡಳಿತ ಇರ್ಬೋದು ಎಲ್ಲರೂ ಮತದಾನ ಮಾವನ್ನು ತ್ಯಜಿಸುವಂಥ ಒಂದು ನಿರ್ಣಯಕ್ಕೆ ಬರಬೇಕಾದ್ರೆ ಜನರು ಅವರ ಮನಸ್ಥಿತಿ ಯಾವ ರೀತಿಯಲ್ಲಿದೆ ಇಷ್ಟು ವರ್ಷಗಳ ಅವರ ಏನೊಂದು ಬಯ ಬೇಡಿಕೆಗಳನ್ನು ಅವರು ಬೇಡಿಕೆ ಮಾಡುತ್ತಲೇ ಬಂದ ಬರ್ತಾ ಇದ್ದಾರೆ ಅದು ನೆರವೇರಿಸುವುದಿಲ್ಲವಾದರೆ ಕಡೆಗೆ ಯಾವ ರೀತಿಯ ಒಂದು ಅವರಿಗೆ ಪರಿಹಾರ ರೂಪವಾಗಿ ಯಾವ ರೀತಿಯ ದಾರಿ ಉಳಿದಿರುವುದಿಲ್ಲ ನಮ್ಮ ಜನರು ನಾವು ನಾವು ಅವರಿಗೆ ಅವರಿಗೆ ಅವರ ಏನು ನಿರ್ಧಾರಕ್ಕೆ ಒಟ್ಟಿಗೆ ಸೇರ ಸೇರದಿದ್ದರೆ ನಾವು ಜನರಿಗೆ ದ್ರೋಹ ಮಾಡಿದಂಥ ನಮ್ಮ ಅಲ್ಲಿಯ ಮತದಾರರಿಗೆ ನಾವು ದೊಡ್ಡ ನಮ್ಮ ಏನು ಒಂದು ನಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರು ನಾವು ದ್ರೋಹ ಮಾಡಿದಂಥ ಪ್ರತಿ ಆಗ್ತದೆ ಯಾಕಂದರೆ ಈ ಬಾರಿ ನಾವು ಖಂಡಿತವಾಗಿಯೂ ನಮ್ಮ ಮತದಾರರ ಪರವಾಗಿ ನಮ್ಮ ಏನು ಕಟಗೇರಿ ಒಂದರ ಒಂದು ಒಂದನೇ ಬಾರ್ಡ್ನ ಮತದಾರರ ಪರವಾಗಿ ನಾವೆಲ್ಲರೂ ನಾವೇನು ಕಾರ್ಯಕರ್ತರು ನೆನೆಸ್ಕೊಳ್ತೇವೆ ನಾಯಕರು ಆ ಜನಪ್ರತಿನಿಧಿಗಳು ನೆನೆಸ್ಕೊಳ್ತೇವೆ ಅವರ ಗ್ರಾಮದ ಜನಪ್ರತಿನಿಧಿಗಳು ಆಗಿದ್ದೇವೆ ಅವರ ಜೊತೆಯಾಗೇ ನಿಂತಿದ್ದೇವೆ ಅವರ ಏನು ನಿರ್ಧಾರ ಉಂಟು ಅದಕ್ಕೆ ನಾವು ಕೂಡ ಬದ್ಧರಾಗಿದ್ದೇವೆ ನಾವು ಅವರ ಸಹಕಾರ ನೀಡುತ್ತೇವೆ ಖಂಡಿತವಾಗಿ ಮುಂದೆ ಮುಂದಿನ ದಿನಗಳಲ್ಲಿ ನಮ್ಮ ಏನು ಸಮಸ್ಯೆ ಪರಿಹಾರವಾಗದಿದ್ದರೆ ಯಾವುದೇ ಜ ಚುನಾವಣೆಗಳಲ್ಲಿ ಮುಂಬರುವ ಯಾವುದೇ ಚುನಾವಣೆಗಳಲ್ಲಿ ಭಾಗವಹಿಸ ಎಂಬ ಭಾಗವಹಿಸುವುದಿಲ್ಲ ಎಂಬ ಒಂದು ಮತದಾರರ ನಮ್ಮ ಹೋರಾಟ ಮತದ ನಿರ್ಣಯಕ್ಕೆ ನಾವು ಕೂಡ ಬದ್ಧರಿದ್ದೇವೆ ಅಂತ ಹೇಳ್ತಾರೆ ನೋಡಿ ಈಗ ಈ ನಮ್ಮ ಕಳೆದ ಎರಡು ಬ್ರಿಡ್ಜ್ಗಳು ಅತ್ ಅದು ಅತಿ ಅಗತ್ಯ ಬ್ರಿಡ್ಜ್ಗಳು ಬಸ್ ಸಂಚಾರ ಬಂದಾಗಬೇಕು ಬಸ್ಸು ಯಾವೊಬ್ಬ ಬಸ್ ಮಾಲೀಕ ಬಸ್ ಬಸ್ ಸಂಚಾರ ತನ್ನಷ್ಟಕ್ಕೆ ಅವನು ಬಂದ್ ಮಾಡೋದಿಲ್ಲ ಯಾಕಂದರೆ ಅವರಿಗೆ ಅನ್ನ ಕೊಡುವ ದಾರಿ ಅದು ಬಸ್ ಆ ರೂಟಲ್ಲಿ ಅವನು ಎರಡು ಬಸ್ಗಳನಿಗೆ ಬಸ್ ನಿಲ್ಲಿಸಿದಾನೆಂದರೆ ಅವ ಅವನಿಗೆ ಅಲ್ಲಿ ಖಂಡಿತವಾಗಿ ಬಸ್ ಸಂಚಾರ ಸಂಚರಿಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅವರು ಎರಡು ಈ ಸೇತುವೆಗಳು ಕುಸಿದು ಸುಮಾರು ನಾಲ್ಕೈದು ವರ್ಷ ಆಯಿತು ಒಂದು ಸಣ್ಣ ಸೇತುವೆ ಅದೊಂದು ಹೆನ್ರಿ ಲೋಬರ ಮನೆ ಬಳಿ ಒಂದು ಸೇತುವೆ ಇತ್ತು ಅದು ಕುಸಿದು ಸುಮಾರು ಸಂಪೂರ್ಣ ಕುಸಿದಿದೆ ಅಲ್ಲಿ ಯಾವುದೇ ಸಣ್ಣ ವೆಹಿಕಲ್ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಚಾಂದ್ರಶೆಟ್ಟಿಯ ಮನೆ ಬಳಿ ಅಷ್ಟೇ ಅದು ಕುಸಿದಿತ್ತು ಕಡೆಗೆ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ರಿಪೇರಿ ಮಾಡಿದ್ರು ಆ ರಿಪೇರಿ ಮಾಡಿದ್ರು ಕೂಡ ಅದರಲ್ಲಿ ಯಾವುದೇ ಅನವಾಹನ ಚಲಿಸುವ ಚಲಿಸುವ ಪರಿಸ್ಥಿತಿ ಇಲ್ಲ ಸಣ್ಣ ವಾಹನಗಳು ಏನೋ ಕಾರ್ಗಿರೋ ರಿಕ್ಷಾದವರು ಸ್ವಲ್ಪ ಕಷ್ಟದಲ್ಲಿ ಸಂಚರಿಸ್ಬೋದು ಆ ಮಾ ಆ ಸೇತುವೆಯನ್ನು ಪುನಾರಚನೆ ಮಾಡಿದ್ದಾರೆ ಅಥವಾ ರಿಪೇರಿ ಮಾಡಿದ್ದಾರೆ ಅದರಿಂದ ಆ ಶಾಂತ ಶೆಟ್ಟಿ ಅಮ್ಮನವರದ್ದು ಪಾಪ ಒಂದೆರಡು ಎಕರೆ ಗದ್ದೆ ಕೃಷಿ ಮಾಡುವ ಹಾಗಿಲ್ಲ ಅದೆಲ್ಲ ಅಲ್ಲಿ ಏನು ದಂಡೆ ಬ ದಂಡೆ ಕಟ್ಟಲಿಲ್ಲ ತಮಗೆ ತಮ್ಮ ಕಳೆಸರಿ ಬಂದಾಗ ನೋಡಿರ್ಬೋದು ಅವರ ಪಾಪ ಏನು ಬೆಳೆ ಎರಡು ಬೆಳೆ ಆಗುವಂಥ ಗದ್ದೆ ಈಗ ಯಾವುದೇ ಬೆಳೆ ತೆಗಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಲ್ಲಿ ಪರಿಸ್ಥಿತಿ ಆಗಿದೆ ನೀರೆಲ್ಲ ಮಳೆಗಾಲದಲ್ಲಿ ಸಂಪೂರ್ಣ ಅದು ಮುಳುಗಿ ಹೋಗಿ ಮುಳುಗಿ ಹೋಗಿ ಅದು ಅಲ್ಲಿ ಏನು ಬೆಳೆ ತೆಗೆಯುವಂಥ ಪರಿಸ್ಥಿತಿ ಇಲ್ಲ ಅದು ಅವ್ರಿಗೂ ಅದಕ್ಕೆ ಒಂದು ಕ ಖಾಲಿ ವಿದ್ಯುತ್ ಕಂಬ ಅದನ್ನು ಶಿಫ್ಟ್ ಮಾಡಲಿಕ್ಕೆ ಕೂಡ ನಮ್ಮ ಜಿಲ್ಲಾಡಳಿತ ಅಥವಾ ಯಾವುದೇ ಸಂಬಂಧಪಟ್ಟ ಇಲಾಖೆ ಸಾಧ್ಯ ಇಲ್ಲ ದಾರಿ ರಸ್ತೆ ನಡುವಲ್ಲಿ ಬ್ರ ನಡುವಲ್ಲಿ ವಿದ್ಯುತ್ ಕಂಬ ಇದೆ ಅದನ್ನು ಕೂಡ ಎಷ್ಟೋ ಬಾರಿ ಮನವಿ ಮಾಡಿದ್ರು ಕೂಡ ಶಿ ಅದನ್ನು ತೆರವುಗೊಳಿಸಲಿಕ್ಕೆ ಅಥವಾ ಶಿಫ್ಟ್ ಮಾಡಲಿಕ್ಕೆ ತೆರವುಗೊಳಿಸೋದಲ್ಲ ಬೇರೆ ಕಡೆ ಸ್ಥಳಾಂತರ ಮಾಡಲಿಕ್ಕೆ ಕೂಡ ಇನ್ ಇದುವರೆಗೂ ಆಗಲಿಲ್ಲ ಈಗ ಮುಖ್ಯವಾಗಿ ನಮಗೆ ಆಗ್ಬೋದು ಈ ಎರಡು ಬ್ರಿಡ್ಜ್ಗಳು ತಕ್ಷಣ ರಿಪೇರಿ ಆಗಬೇಕು ಯಾಕಂದರೆ ಬಸ್ ಸಂಚಾರ ಆರಂಭ ಆಗಬೇಕು ಯಾಕಂದರೆ ಕಟ್ನೀರ್ ಜನರಿಗೆ ಬೇರೆ ಕಡೆ ಶುರುವಾಗಿರುವಾಗ ಕೂಡ ಇದೇ ಸಂಪರ್ಕ ರಸ್ತೆ ಆದರೆ ಮೂಡುಬೇಳೆಗಂತೂ ಬರಲೇಬೇಕು ಯಾವುದೇ ದೈನಂದಿನ ಕಾರ್ಯಕ್ರಮಕ್ಕೆ ಕೂಲಿ ಕೆಲಸಕ್ಕೆ ಇರ್ಬೋದು ಅಥವಾ ಯಾವುದೇ ಮಾರ್ಕೆಟ್ಗೆ ಇರ್ಬೋದು ಪಂಚಾಯತ್ ಕಚೇರಿಗೆ ಇರ್ಬೋದು ವ್ಯವಸಾಯ ಸಂಘಕ್ಕೆ ಇರ್ಬೋದು ಬ್ಯಾಂಕ್ಗಳಿಗೆ ಇರ್ಬೋದು ಅಥವಾ ಮುಂದೆ ಮಣಿ ಇದಕ್ಕೆ ಉಡುಪಿಗೆ ಹೋಗಲಿಕ್ಕೆ ಮಣಿಪಾಲಕ್ಕೆ ಹೋಗ್ಲಿಕ್ಕೆ ಹೌದು ಈಗ ಈಗ ಪರೀಕ್ಷೆ ಸಮಯ ಬಿಡಿ ಯಾವ ಸಮಯ ಇದು ಪರೀಕ್ಷೆ ಸಮಯದಲ್ಲಿ ನಿರಂತರ ಸಮಸ್ಯೆ ಇದು ಅವ್ರು ಈಗ ಬೇರೆ ಈಗ ಉಡುಪಿ ಕಾಲೇಜಿಗೆ ಅಲ್ಲಿ ಹೋಗ್ಲಿಕ್ಕೆ ಮಕ್ಕಳಿಗೆ ಮುಡಿಬೇಳೆಗೆ ಬರಬೇಕು ಅಲ್ಲಿ ಅವರಿಗೆ ಮುಡಿಬೇಳೆಗೆ ಬರಬೇಕಾದ್ರೆ ಆ ರಸ್ತೆಯಲ್ಲೇ ಬರಬೇಕಲ್ಲ ಹೇಗೆ ಬರೋದು ಅವರು ಈಗ ಆಯ್ತು ಹಗಲ್ ಹಗಲಲ್ಲಿ ಹೇಗಾದರೂ ಮಾಡಿ ಬಂದಂಥೇಳು ರಾತ್ರಿ ಯಾರಿಗಾದರೂ ಅಸೌಖ್ಯ ಆಯ್ತು ಯಾರೋ ಒಬ್ಬ ಸೀರಿಯಸ್ ಆದ ಪೇಶೆಂಟ್ ಅಥವಾ ರೋಗಿಗಳಿಗೆ ಏನಾದರೂ ಇದಾಯಿತು ಆಗ ಹೇಗೆ ಬರುವುದು ಖಂಡಿತವಾಗಿ ಈಗ ಈಗ ಸದ್ಯ ರಿಕ್ಷಾಗಳು ಸ್ವಲ್ಪ ಅಲ್ಪ ಸ್ವಲ್ಪ ಓಡಾಡ್ತೇವೆ ಮುಂದಿನ ದಿನಗಳಲ್ಲಿ ಆಟೋ ರಿಕ್ಷಾದವರು ಕೂಡ ಬರಲಿಕ್ಕೆ ಸಾಧ್ಯ ಆಗುತ್ತಿಲ್ಲ ಯಾಕಂದ್ರೆ ರಸ್ತೆ ಮಳೆಗಾಲದಲ್ಲಿ ರಸ್ತೆಯಲ್ಲಿ ಖಂಡಿತವಾಗಿ ಸಂಚರಿಸಲಿಕ್ಕೆ ಸಾಧ್ಯ ಇಲ್ಲ ನೀವು ಈಗ ಈ ಸಭೆ ಮಾಡಿದ ನಂತರ ಯಾರಾದರೂ ನಿಮ್ಮನ್ನು ಮಾತಾಡಿಸುವಂತ ಪ್ರಯತ್ನ ಮಾಡಿದ್ರು ಅಂದ್ರೆ ಯಾರಿಗ ಯಾರು ಗಮನಕ್ಕಾದ್ರೂ ಹೋಗಿದೆಯಾ ನೀವು ಈ ತರ ನಿರ್ಧಾರವನ್ನ ತೆಗೆದುಕೊಂಡಿದ್ರಿ ಅಂತ ಗಮನಕ್ಕೆ ಖಂಡಿತವಾಗಿ ಬಹುಶಃ ನಾನು ಖಾಲಿ ನಮ್ಮ ಗ್ರಾಮ ಮಟ್ಟ ಅಲ್ಲ ರಾಜ್ಯ ಮಟ್ಟ ಅಲ್ಲ ಬಹುಶಃ ನಮ್ಮ ದೇಶದ ಮಟ್ಟದಲ್ಲಿ ಕೂಡ ಅದು ಎಲ್ಲರ ಗಮನಕ್ಕೆ ಹೋಗಿದೆ ಯಾಕಂದರೆ ಆ ರೀತಿಯಲ್ಲಿ ತಾವು ಮಾಧ್ಯಮದವರು ಅಷ್ಟು ಪ್ರಚಾರ ಕೊಟ್ಟಿದ್ದೀರಿ ಖಂಡಿತವಾಗಿ ಅದಕ್ಕಾಗಿ ನಿಮಗೆ ನಾನು ಮೊತ್ತ ಮೊದಲಾಗಿ ನಿಮಗೆಲ್ಲರಿಗೂ ಧನ್ಯ ಮಾಧ್ಯಮ ಮಿತ್ರರಿಗೆ ಧನ್ಯವಾದವನ್ನು ಸಲ್ಲಿಸಿದ್ದೇನೆ ಯಾಕಂತ ಹೇಳಿದ್ರೆ ಎಲ್ಲ ಪಿ ಟಿ ಐ ಕೂಡ ಮೊನ್ನೆಲ್ಲ ಬಂದು ಇಂಟ್ರ್ಯೂ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಮಾಧ್ಯಮಗಳಿಂದಾಗಿ ಬಹುಶಃ ಇದು ರಾಜ್ಯ ಮಟ್ಟದಲ್ಲಿ ಎಲ್ಲಿ ತಲುಪಬೇಕಾ ಯಾರ್ಯಾರಿಗೆ ಈ ವಿಷಯ ವಿಷಯ ಮುಟ್ಟಬೇಕಾ ಮುಟ್ಟ ಆಗಿದೆ ಆದರೆ ಅದನ್ನು ಬಹುಶಃ ಇದುವರೆಗೂ ಕೂಡ ಯಾರು ಕೂಡ ಅದರ ಬಗ್ಗೆ ನಮಗೆ ನಿಮ್ಮ ಇದನ್ನು ಮಾಡಿಕೊಡ್ತೇವೆ ಇದನ್ನು ಪರಿಹಾರ ಮಾಡ್ತೇವೆ ಅಂತ ಖಂಡಿತವಾಗಿ ಯಾರು ಬಂದಿದ್ದಾರೆ ಬಂದಿದ್ದಾರಾ ಯಾರು ಇಷ್ಟವರೆಗೆ ನಮಗೆ ಸ್ಪಷ್ಟ ಭರವಸೆ ನೀಡಲಿಕ್ಕೆ ಯಾರು ಬರಲಿಲ್ಲ ಈಗ ಬಂದರೂ ಕೂಡ ಈಗ ಈಗ ಒಂದೇ ಮಾತು ಅವರದು ಈಗ ಚುನಾವಣೆ ಕೋಡ್ ಆಫ್ ಕಾಂಟ್ರಾಕ್ಟ್ ಇದೆ ಆದ್ದರಿಂದ ನಾವು ಯಾವುದು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಟ್ಟರೆ ನಮ್ಮ ಹತ್ರ ನನ್ನ ನಮ್ಮನ್ನೊಂದು ಯಾರು ಡೈರೆಕ್ಟ್ ಕಾಂಟ್ರಾಕ್ಟಿಗೆ ಕೇಳಕ್ಟ್ ಅದೇ ಅದೇ ನಾವು ಹೇಳೋದು ಈಗ ಚುಳ ಕಾಂಟ್ರಾಕ್ಟ್ ಈಗ ಬಂದದಷ್ಟು ಮೊನ್ನೆ ಮಾರ್ಚ್ ಹದಿನೈದು ಹದಿನೈದರಿಂದ ಬಂದಷ್ಟೇ ಅದರ ಮೊದಲು ಮಾಡ್ಬೋದಿತ್ತಲ್ಲ ಅದರ ಮೊದಲು ಸಾಕಷ್ಟು ಮನವಿ ಕೊಡೋದಕ್ಕೆ ನಮ್ಮ ಜನರು ಯಾರೂ ಹಿಂದೆ ಬಿದ್ದಿಲ್ಲ ನಾವಂತೂ ಆಗಲಿ ನಾವು ಯಾರೇ ಆಗಲಿ ನಮ್ಮ ಹಿಂದಿನ ಅಧ್ಯಕ್ಷರಾಗಲಿ ಈಗಿನ ಅಧ್ಯಕ್ಷರುಗಳಾಗಲಿ ಯಾರು ಕೂಡ ಮನವಿ ಕೊಡೋದಕ್ಕೆ ಯಾರು ಹಿಂದೆ ಬಿದ್ದಿಲ್ಲ ಎಲ್ಲಾ ಕಡೆ ಎಲ್ಲೆಲ್ಲಿ ಮನವಿ ಕೊಡಬೇಕು ಜನಪ್ರತಿನಿಧಿಗಳ ಹಿಡಿದು ಅಧಿಕಾರಿ ವರ್ಗದವರಿಗೆ ಕೂಡ ಮನವಿ ಕೊಟ್ಟಿದ್ದಾರೆ ಅದು ನಾವು ನಿಮ್ಮ ಮನವಿ ನಮ್ಮ ಗಮನಕ್ಕೆ ತರಲಿಲ್ಲ ಅದು ನಮಗೆ ಗೊತ್ತಿರಲಿಲ್ಲ ಅಂತ ಖಂಡಿತ ಯಾರಾದರೂ ಹೇಳಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ ಅನುದಾನ ಇಲ್ಲ ಅನುದಾನ ಇಲ್ಲ ಹೇಳ್ತಾರೆ ಅನುದಾನ ಇಲ್ಲದೆ ಅನುದಾನ ಕ್ರೋಢೀಕರಿಸುವುದು ಅವರವರ ಜವಾಬ್ದಾರಿ ಪಂಚಾಯತ್ ನಾನು ಪಂಚಾಯತ್ ದೂರಲಿಕ್ಕೆ ಹೋಗಿಲ್ಲ ಯಾಕಂತ ಹೇಳಿದ್ರೆ ಇದು ಸುಮಾರು ಎರಡು ಬ್ರಿಡ್ಜ್ ಮತ್ತು ಒಂದು ಒಂದು ಎರಡು ಕಿಲೋಮೀಟರ್ ಅಷ್ಟು ಕನಿಷ್ಠ ರಸ್ತೆ ಸಂಪೂರ್ಣ ಡಾಮರೀಕರಣ ಆಗಬೇಕು ಅದಕ್ಕೆ ಸಾಧಾರಣ ಒಂದು ಎರಡು ಕೋಟಿಯಷ್ಟು ಕನಿಷ್ಠ ನಾವು ಎಸ್ಟಿಮೇಟ್ ಕೂಡ ಮಾಡಿ ಕೊಟ್ಟಿದೆ ಸಂಬಂಧಪಟ್ಟ ಇಲಾಖೆ ಇದನ್ನು ಎಸ್ಟಿಮೇಟ್ ಮಾಡಿ ಕೂಡ ನಾವು ಕೊಟ್ಟಿದೆ ಅಷ್ಟು ಆಗಬೇಕು ಪಂಚಾಯತ್ ನಮ್ಗೆ ಗೊತ್ತಿಲ್ಲ ನಾವು ಪಂಚಾಯತ್ ಆಡೋದು ನಡೆಸಿದವರು ಪಂಚಾಯತ್ ಅಷ್ಟು ಅನುದಾನ ಇಲ್ಲ ಪಂಚಾಯತ್ ಯಾವುದು ಸಣ್ಣ ಪುಟ್ಟ ರಸ್ತೆ ಇರ್ಬೋದು ಸಣ್ಣ ಪುಟ್ಟ ಏನಾದರೂ ರಿಪೇರಿ ಕೆಲಸ ಇರು ಮಾಡ್ಬೋದು ಬಟ್ಟರೆ ಬಿಟ್ಟರೆ ಇಷ್ಟು ದೊಡ್ಡ ಅನು ಕಾಮಗಾರಿಯನ್ನು ಪಂಚಾಯತ್ ಕೈಗೆತ್ತ ಸಾಧ್ಯ ಇಲ್ಲ ಆದರೆ ಯಾರಿಗೆ ಯಾರಿಂದ ಸಾಧ್ಯ ಉಂಟಾ ಯಾವ ಇಲಾಖೆಗೆ ಸಾಧ್ಯ ಉಂಟು ಅವರ ಗಮನಕ್ಕೆ ತಂದಿದೆ ಪಿ ಡಬ್ಲ್ಯೂ ಇಲಾಖೆ ಇರ್ಬೋದು ಅಥವಾ ಬೇರೆ ಕೆ ಆರ್ ಡಿ ಡಿ ಆರ್ ಅವರ ಆ ಇಲಾಖೆ ಇರ್ಬೋದು ಅಥವಾ ಲೋಕಸಭಾ ಸದಸ್ಯರು ಇರ್ಬೋದು ವಿಧ ವಿಧಾನಸಭಾ ಸದಸ್ಯರು ಇರ್ಬೋದು ಸಚಿವರು ಇರ್ಬೋದು ಅವರಿಂದ ಅನುದಾನ ಕ್ರೋಢೀಕರಣ ಮಾಡಲಿಕ್ಕೆ ಸಾಧ್ಯ ಇದೆ ಎಷ್ಟೆಷ್ಟು ದೊಡ್ಡ ಎಷ್ಟೆಷ್ಟು ಕೋಟಿಗಳು ನಮ್ಮಲ್ಲಿ ಕೂಡ ಹಿಂದೆ ಆಗಿದೆ ಐದಾರು ಕೋಟಿ ಕಾಮಗಾರಿ ನಮ್ಮಲ್ಲಿ ಹಿಂದೆ ನಮ್ಮ ಮಾತಾಡೋಣ ಹಲೋ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಹೇಳಿ ಸತೀಶ್ ಶೆಟ್ಟಿ ಮಾತಾಡೋದು ಜಯಲಿ ನಮಸ್ಕಾರ ಸರ್ ಹೇಳಿ ಆ ನಮ್ಮ ಶಿವಾಜಿ ಸವರನ ಅಧ್ಯಕ್ಷರಿಗೆ ನಮಸ್ಕಾರ ನಮಸ್ತೆ ನಮಸ್ತೆ ಆಮೇಲೆ ರಂಜನೇಕರೆ ಅಧ್ಯಕ್ಷರಿಗೆ ನಮಸ್ಕಾರ ನಮಸ್ತೆ ಹಲೋ ಕೇಳಿಸ್ತಾ ಇದೆ ಆ ರಂಜನೇಕರೆ ಅವರಿಗೆ ನಮಸ್ಕಾರ ನಮಸ್ತೆ ನಮಸ್ತೆ ಹಾ ನಮಸ್ತೆ ನಮ್ಮ ಇಲ್ಲಿ ಬ್ರಿಡ್ಜ್ ಹತ್ರ ಒಂದು ಎಕರೆ ಒಂದು ಎರಡು ಎಕರೆ ಭೂಮಿಯಷ್ಟು ಅಡಿಲ್ ಬಿದ್ದಿದೆ ಅದನ್ನು ಅದನ್ನು ಸರಿಪಡಿಸುವಾಗ ನಾವು ಕೆಲವು ಸರಿ ಹೇಳಿ ಎಲೆ ಎಲ್ಲ ಆಯ್ತು ಅದು ಸಹ ಸರಿ ಆಗ್ಲಿಲ್ಲ ಮತ್ತೊಂದು ಕಂಬ ತೆಗಿಲಿಕ್ಕೆ ನಾವು ತುಂಬಾ ಸರಿಯ ಮನವಿ ಮಾಡಿದೆ ಅದಕ್ಕೆ ಸಹ ನಮಗೆ ಇದಿಲ್ಲ ಮತ್ತು ರೋಡ್ ನಲ್ಲೆಲ್ಲ ನೀರು ಅದೆಲ್ಲ ಇರ್ತದೆ ಅದರ ಸಮಸ್ಯೆ ಮಳೆಗಾಲದಲ್ಲಿ ಶಾಲೆ ಮಕ್ಕಳನ್ನೆಲ್ಲ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ ನಮಗೆ ಮಠದಲ್ಲಿ ಅದರ ಬಗ್ಗೆ ಸ್ವಲ್ಪ ಇದು ಮಾಡಿ ನಿಮ್ಮ ಟಿವಿಯ ಮುಖಾಂತರ ಆಗಿ ಇನ್ನಾದ್ರೆ ನಮ್ಮ ಆಡಳಿತರಿಗೆ ಅವ್ರಿಗೆ ಮುಖ್ಯವಾಗಿ ಇನ್ನೊಂದು ದಾರಿದೀಪದ ಸಮಸ್ಯೆ ಸಮಸ್ಯೆ ಅಂದ್ರೆ ಯಾವ್ದು ಸೇತುವೆ ಮಾಡಿದ್ದಾರೆ ಅಲ್ಲಿ ತಡೆಗೋಡೆಯನ್ನು ಮಾಡ್ಲಿಲ್ಲ ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡಿದ ಸೇತುವೆಗೆ ತಡೆಗೋಡೆ ಮಾಡ್ ತಡೆಗೋಡೆ ಮಾಡದೆ ಎಲ್ಲಾ ನೀರು ಇವರ ಹೊಲಗಳಿಗೆ ಹೋಗ್ಕೊಂಡು ವ್ಯವಸಾಯ ಮಾಡುವ ಪರಿಸ್ಥಿತಿ ಇಲ್ಲ ಇವರು ಹೇಳಿದ್ರು ಈಗ ದಾರಿ ದೀಪದ ಸಮಸ್ಯೆ ಈಗ ಸಂಜೆ ಹೊತ್ತಿಗೆ ಹೋಗ್ಬೇಕಾದ್ರೆ ಲೈಟಿಂಗ್ ವ್ಯವಸ್ಥೆ ಬೇಕಾಗ್ತದೆ ಅಂದ್ರೆ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ ಅಂತ ಹೇಳಿದ್ರೆ ಇನ್ನು ಕೆಲವು ಗುಡ್ಡಗಳಲ್ಲಿ ಹೋದ ರಸ್ತೆಗಳಲ್ಲಿ ದಾರಿ ಇಲ್ಲ ಕಂಬ ಇಲ್ಲ ಕನೆಕ್ಷನ್ ಉಂಟು ಅದಕ್ಕೆ ತುಂಬಾ ಖರ್ಚು ಉಂಟು ಅದೆಲ್ಲ ತುಂಬಾ ತುಂಬಾ ಹಣ ಹಾಕಿ ಪಂಚಾಯತ್ ಮಾಡುವಾಗಿಲ್ಲ ಸ್ವಲ್ಪ ಸ್ವಲ್ಪ ಹಣ್ಣು ಅಂತ ಮೈಂಟೈನ್ ಮಾಡ್ಲಿಕ್ಕೆ ಅದು ಮಾಡ್ಲಿಕ್ಕೆ ಆಗ್ತದೆ ಇದು ಎಷ್ಟು ವರ್ಷ ಆಯ್ತು ಸರ್ ದಾರಿದೀಪ ಸಮಸ್ಯೆ ಇದ್ದದ್ದು ದಾರಿದೀಪ ಹಾಕಲೇ ಇಲ್ಲ ಕೆಲವು ಕೆಲವು ಕಡೆ ಕೆಲವು ಕಡೆ ಹಾಕ್ಲಿ ಹಾಕಿದಲ್ಲಿ ಎಲ್ಲ ಸರಿ ಇದೆ ಹಾಕ್ಲಿಲ್ಲ ಅಲ್ಲಿ ದಾರಿ ದೀಪದ ಅವಶ್ಯಕತೆ ಕೂಡ ಇದೆ ಬೇಡಿಕೆ ಇದೆ ತುಂಬಾ ಬೇಡಿಕೆ ಅದು ದಾರಿ ದೀಪಕ್ಕಿಂತ ಅದು ವಿದ್ಯುತ್ ಕಂಬ ಒಂದು ಬಹಳ ಡೇಂಜರ್ ಇನ್ನೊಂದು ಯಾರಾದರೂ ಸೇತುವೆ ಹತ್ತಿರವೇ ವಿದ್ಯುತ್ ಕಂಬ ಇದೆ ಅದನ್ನು ರಸ್ತೆ ನಡುವೆ ಇದೆ ಅದು ಅಪಘಾತ ಆಗುವಂತ ಚಾನ್ಸ್ ಕೂಡ ಇದೆ ಒಂದು ಮತ್ತೆ ಯಾವ್ದೋ ದೊಡ್ಡ ಗಾನ ವಾಹನ ಹೋಗ್ಲಿಕ್ಕೂ ಅದ್ರ ಅಡ್ಡಿ ಆಗುದಿಲ್ಲ ಅದನ್ನು ದೊಡ್ಡ ಕೆಲಸ ಅಲ್ಲ ವಿದ್ಯುತ್ ಇವರು ಮೆಸ್ಕಾಂನವರು ಅದನ್ನು ಕೂಡಲೇ ಸ್ಥಳಾಂತರ ಮಾಡಬೇಕು ಈ ಮೂಲಕ ನಾನು ತಮ್ಮ ಅವ್ರ ಹತ್ರ ವಿನಂತಿಸಿದ್ದೇನೆ ಆ ಕಂಬವನ್ನು ಕೂಡಲೇ ತಕ್ಷಣ ಸ್ಥಳಾಂತರ ಮಾಡುವಂಥದ್ದು ಕೆಲಸವನ್ನು ಮಾಡಬೇಕು ಅವರು ಇಲ್ಲ ಜೀವ ಹಾನಿ ಆಗುವಂಥ ಪರಿಸ್ಥಿತಿ ಇದೆ ಅಪಘಾತ ಆಗುವಂತ ಪರಿಸ್ಥಿತಿ ಇದೆ ಅದನ್ನಾದರೂ ಮಾಡ್ಲಿ ಅವರು ಸೊ ಈಗ ಅಂದ್ರೆ ನೀರಿನ ಸಮಸ್ಯೆ ಈಗಾಗ್ಲೇ ಶುರುವಾಗಿದೆಯಾ ಹೇಗಿದೆ ಅಂತ ನಿಮ್ಮ ಊರಲ್ಲಿ ಇಲ್ಲ ನೀರಿನ ಸಮಸ್ಯೆ ಕೂಡ ಇದೆ ಅದು ಈಗ ಜಲ್ ಜೀವನ್ ಮಿಷನ್ ಅದು ಇದೆಲ್ಲ ಮಾಡಿಕೊಂಡೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದು ಅದು ಆಗ್ ಆಗಬಹುದು ಎಂಬ ಭರವಸೆ ಉಂಟು ಈಗ ಮೇನ್ಲಿ ವೋಟರ್ಸ್ ಮನಸ್ತಾಪ ಮಾಡ್ತಿರೋದು ಯಾಕೆ ರೋಡ್ ಇಲ್ಲ ರಸ್ತೆ ರಸ್ತೆ ಇಲ್ಲ ಬ್ರಿಡ್ಜ್ ಇಲ್ಲ ಬಸ್ ಇಲ್ಲ ಇನ್ನು ಆಟೋ ವಾಲಾ ಕೂಡ ಬರುವುದು ಬಂದಾದ್ರೆ ನಾವೇನ್ ಮಾಡ್ಬೇಕು ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಆಟೋಗೆ ಆ ನಡ್ಕೊಂಡೇ ಹೋಗುದು ಬಿಟ್ರೆ ಬೇರೆ ದಾರಿ ಇಲ್ಲ ವೆಹಿಕಲ್ ಇದ್ದವ್ರು ಹೋಗ್ಬೋದು ಬೈಕ್ ಅಲ್ಲಿ ಆ ಹೊಂಡವನ್ನು ತಪ್ಪಿಸಿಕೊಂಡು ತಪ್ಪಿಸಿಕೊಂಡು ಹೋಗ್ಬೋದು ಆದ್ರೆ ವೆಹಿಕಲ್ ಇಲ್ಲದವ್ರು ಏನ್ ಮಾಡ್ಬೇಕು ಅದಕ್ಕೋಸ್ಕರ ತುಂಬಾ ಬೇಜಾರಾಗಿದೆ ಕಟ್ಟಿಂಗಿರಿ ಗ್ರಾಮಸ್ಥರಿಗೆ ತುಂಬಾ ಯಾಕಂದ್ರೆ ಅದು ಕಡೆಗಡೆ ಮಾಡಿದ್ದಾರೆ

ಆಗ ಆ ರಸ್ತೆಗೆ ಆಗಿ ಉಡುಪಿಗೆ ಡೈರೆಕ್ಟ್ ಆಗಿ ಹೋಗ್ಲಿಕ್ಕೆ ಇರ್ಬೋದು ಶಿರುವಕ್ಕೆ ಆಗಿ ಹೋಗ್ಲಿಕ್ಕೆ ಇರ್ಬೋದು ಮುಡ್ಬಳ್ಳಿ ಪೇಟೆಯಿಂದ ಹೊರಗೆ ಕನೆಕ್ಟ್ ಆಗ್ತದೆ ಅದು ಪೇಟೆಯಿಂದ ಹೊರಗೆ ಕನೆಕ್ಟ್ ಆಗ್ತದೆ ಆದ್ದರಿಂದ ಈ ಮುಡಿಬೇಳೆ ಏನು ಅಗಲೀಕರಣ ಕೆಲಸ ಕಾಮಗಾರ ಇದು ಈ ರಸ್ತೆ ಅದರ ಮೊದಲು ಇದು ಆಗಲೇಬೇಕು ಈ ರಸ್ತೆ ಅತ್ಯಂತ ಸುವ್ಯಸ್ತವಾಗಿ ಡಬಲ್ ರ ಡಬಲ್ ರೋಡ್ನಾಗೆ ಆದರೆ ಆಗ ಯಾವುದೇ ಮುಡಬಳ್ಳಿ ಪೇಟೆಯಲ್ಲಿ ಏನೇ ಯಾವ ಟೈಮಲ್ಲಿ ಬ್ಲಾಕ್ ಆದರೆ ಆಗ ಸಮಸ್ಯೆ ಆಗುದಿಲ್ಲ ಬಹಳಷ್ಟು ಇಂಪಾರ್ಟೆಂಟ್ ರಸ್ತೆ ಈಚೆಯಿಂದ ನಾವು ಉಡುಪಿ ಮಣಿಪಾಲಕ್ಕೆ ಹೋಗ್ತೇವೆ ಆಚೆಯಿಂದ ಶಿರುವ ಅಥವಾ ಬೆಳ್ಮಣಗಿ ಆಚೆಯಿಂದ ಅಲ್ಲಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಪಾಸಕ್ಕೆ ಹೋದರೆ ಶಿರು ನಾಲ್ಕು ಬೀದಿ ಶಿರುವ ಬೆಳ್ಮಣೆ ಹೋಗ್ತೇವೆ ಅದೇ ಮುಂದೆ ಹೋದರೆ ಅಲ್ಲಿ ನಾಲ್ಕು ಬೀದಿಯಿಂದ ಎರಡು ಕಾರ್ಕಳ ಕಾರ್ಗಳು ಆರು ಆ ಕಡೆ ಅದು ಬಹಳಷ್ಟು ಉಪಯುಕ್ತ ಇದು ಯಾಕೆ ಹೀಗೆ ಕಡೆಗಣೆಗೆ ಕಡೆಗಣೆಗೆ ಒಳಗಾಗಿದೆ ಮತ್ತು ನಮಗೆ ಅದು ಗೊತ್ತಾಗೋದು ಯಾಕಂದರೆ ನಾವೆಲ್ಲ ನಾವು ಖಂಡಿತವಾಗಿದ್ದನ್ನು ಈಗಲ್ಲ ಬಹುಶಃ ನಾವು ತೊಂಬತ್ಮೂರರಿಂದ ಹಿಡಿದು ಅದನ್ನು ಸಂಬಂಧಪಟ್ಟವರ ಗಮನಕ್ಕೆ ತರ್ತಲೇ ಇದ್ದೇವೆ ಆದರೂ ಇನ್ನೂ ಅದು ಒಂದು ವ್ಯವಸ್ಥಿತವಾಗಿ ಆಗಲಿಲ್ಲ ಅದರ ದುರಸ್ತಿ ಆಗಲಿಲ್ಲ ನಿಮ್ಮ ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳಿದ್ರೆ ಅದು ನಮಗೆ ಹೇಳಿಕೆ ಭಾಳಷ್ಟು ಬೇಸರ ಅಂತ ಆಗುವಂಥ ಸಂಗತಿ ಆದ್ದರಿಂದ ಈ ಮತದಾರರು ಈ ರೀತಿಯ ನಿರ್ಣಯ ತಗೊಳ್ಳೋದ್ರಲ್ಲಿ ಯಾವುದೇ ಆಶ್ಚರ್ಯ ಅಂತ ಖಂಡಿತ ಇಲ್ಲ ಬೇರೆ ದಾರಿ ಇಲ್ಲದ್ರೆ ಮ ಯಾರಾದರೂ ಏನು ಮಾಡಬೇಕು ಅಷ್ಟೇ ಮಾಡಬೇಕು ಬಿಟ್ಟರೆ ಅವನ ಕಾಯಲ್ಲಿ ಇರುವುದು ಅಷ್ಟೇ ಯಾರಿಗೆ ಕೈಯಲ್ಲಿಗೆ ಸಮಸ್ಯೆ ಕೊಟ್ಟಿದ್ದಾರೆ ಅವರು ಪರಿಹಾರ ಮಾಡ್ಲಿಕ್ಕೆ ಆಗದಿದ್ರೆ ಸಾಮಾನ್ಯ ಮತದಾರ ಏನ್ ಮಾಡಬಹುದು ಅಷ್ಟೇ ಮಾಡೋ ಮತದಾನ ಅವನು ತ್ಯಜಿಸಬೇಕಷ್ಟೇ ಮತದಾನ ಮಾಡುದರಿಂದ ದೂರ ಇರಬೇಕು ಬೇರೆ ಯಾವ ರೀತಿ ಆಗುದಿಲ್ಲ ಅಷ್ಟೇ ಆಗುತ್ತೆ ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಊರಿನ ಸಮಸ್ಯೆಯ ಬಗ್ಗೆ ನಮ್ಮ ವಾಹಿನಿಯಲ್ಲಿ ನೀವು ಹೇಳ್ಕೊಂಡ್ರಿ ಕೊನೆಯದಾಗಿ ಒಂದು ನಿಮಿಷಗಳ ಅವಕಾಶವಿದೆ ಮೇಡಮ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಾವು ಇಷ್ಟೆಲ್ಲ ಮಾಡಿ ಮತದಾನ ಬಹಿಷ್ಕಾರ ಮಾಡಿದಕ್ಕೆ ನಮ್ಮದೊಂದು ರೋಡು ಎಲ್ಲ ವ್ಯವಸ್ಥೆಗಳು ಆಗ್ಬೋದೆಂಬ ಆಶಯದೊಂದಿಗೆ ಈ ಡಿಬೇಟನ್ನು ಮುಕ್ತಾಯ ಮಾಡ್ತೀನಿ ಅನೇಕ ವರ್ಷಗಳಿಂದ ನೀವು ಕೂಡ ಕಾಯ್ತಾ ಇದ್ರಿ ಆದಷ್ಟು ಬೇಗ ನಿಮ್ಮ ಊರಿನ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ಲಿ ಅಂತ ನಮ್ಮ ವಾಹಿನಿಯ ಮೂಲಕ ನಾವು ಹೇಳ್ತಾ ಇದ್ವಿ ಸೊ ಇವತ್ತು ಕಾರ್ಯಕ್ರಮ ಮಾಡಿರುವಂತಹ ಉದ್ದೇಶವೂ ಕೂಡ ಅದೇ ನಾವು ಯಾವುದೇ ಪಕ್ಷದ ವಿರುದ್ಧವಾಗಿಯೂ ಕೂಡ ಮಾಡ್ತಾ ಇಲ್ಲ ಈ ಪ್ರೋಗ್ರಾಮ್ ಅನ್ನ ಒಂದು ಊರಿನ ಸಮಸ್ಯೆಯ ಬಗ್ಗೆ ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ವಿ ಏನೆಲ್ಲ ಸಮಸ್ಯೆಗಳನ್ನ ಅವರು ಇಷ್ಟು ವರ್ಷಗಳ ಕಾಲ ಅನುಭವಿಸ್ತಾ ಇದ್ದಾರೆ ಅಂತ ಸೊ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮ್ಮ ಇಬ್ಬರಿಗೂ ಕೂಡ ಧನ್ಯವಾದ ಈ ಮತದಾನ ಬಹಿಷ್ಕಾರದಿಂದ ಎರಡು ಪಕ್ಷಗಳಿಗೆ ನಷ್ಟ ಇದೆ ಅದರಿಂದ ಯಾರ ವಿರುದ್ಧ ಅಲ್ಲ ಯಾರ ಪರವೂ ಅಲ್ಲ ಯಾರ ವಿರುದ್ಧವಲ್ಲ ನಾವು ಬೇರೆ ಬೇರೆ ಪಕ್ಷಗಳ ಕಾರ್ಯಕರ್ತರಿದ್ದೇವೆ ಅದರಿಂದ ನಾವು ಯಾವುದೋ ಪಕ್ಷದ ವಿರುದ್ಧ ಅಲ್ಲ ಯಾವುದೇ ಪಕ್ಷ ಪರವಲ್ಲ ನಾವು ಮತದಾರರ ಪರ ನಮ್ಮೂರಿನ ನಮ್ಮ ವಾರ್ಡ್ನ ಮತದಾರರ ಪರ ನಾವು ಅವರ ಸಮಸ್ಯೆ ಪರಿಹಾರ ಆದರೆ ನಮಗೆ ಸಂತೋಷ ನಾವು ಇಷ್ಟು ವರ್ಷ ವರ್ಷದಿಂದ ಅವರ ಏನು ಜ ಗ್ರಾಮ ಮಟ್ಟದ ಜನಪ್ರತಿನಿಧಿಗಳಾಗಿ ಅವರಿಂದ ಆಯ್ಕೆ ಆದಕ್ಕೆ ನಮಗೆ ಒಂದು ಸಮಾಧಾನ ಈ ಒಂದು ಮತದಾನ ಬಯಸ ಕಾರ್ಯಕ್ರಮ ಏನು ಉದ್ದೇ ನಿರ್ಣಯ ಕೈಗೊಂಡುದರಿಂದ ಈ ಸಮಸ್ಯೆ ಪರಿಹಾರ ಆದರೆ ಪರಿಹಾರವಾದರೆ ನಾವು ಮಾಡಿದ ಒಂದು ಈ ಕಾ ಕೆಲಸಕ್ಕೂ ಕೂಡ ನಮಗೊಂದು ತೃಪ್ತಿ ಅಂತೇಳಿ ಹೇಳಿಕೊಂಡು ನಿಮ್ಮ ಮಾಧ್ಯಮದ ಎಲ್ಲರಿಗೆ ದಯಾಜ್ ಬಾಲ್ಡ್ರ ಸ ದಯಾಜ್ ಬಾಲ್ಡ್ರ ಚಾನಲ್ ಮತ್ತು ಉಳಿದ ಎಲ್ಲ ಮಾಧ್ಯಮದವರಿಗೆ ಕೂಡ ನಾನು ಭಾಳಷ್ಟು ಮೊನ್ನಿಂದ ಹದಿನೈದು ಇಪ್ಪತ್ತು ದಿನಗಳಲ್ಲಿ ನಮಗೆ ಭಾಳಷ್ಟು ಸಹಕಾರ ಕೊಟ್ಟಿದ್ದೀರಿ ಈ ಸಮಸ್ಯೆಯನ್ನು ಯಾರಿಗೆ ಯಾರಿಗೆ ತಲುಪಿಸಬೋ ಅದನ್ನು ಅತ್ಯಂತ ವೇಗವಾಗಿ ತಲುಪಿಸಿದರೆ ಕೂಡ ನಮ್ಗೆ ಗೊತ್ತಾಗ್ತದೆ ಅದರವರ ಪತ್ರಿಕೆಗಳು ಬರ್ತಾ ಇರ್ತವೆ ಅದರಿಂದ ನಿಮಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ನಮ್ಮ ಬೆಳ್ಳ ಕಟಿಂಗೇರಿ ಗ್ರಾಮದ ವಾರ್ಡ್ ಒಂದರ ಮತದಾರರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ನಮಸ್ಕಾರ ವೀಕ್ಷಕರ ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ್ಬರ್ಟ್ವೆಂಟ್ ಫೋರ್ ಸೆವೆನ್